ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನನ್ನ ವೀಡಿಯೋಗಳಿಗೆ ನೋಟಿಫೈ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವ ಟಾಪಿಕ್ ಅಂತಂದರೆ ಅದು KPSC ಗ್ರೂಪ್ ಬಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ನ ಒಂದು ಸ್ಪೆಸಿಫಿಕ್ ಪೇಪರ್ನ ಥಿಯರಿ ಕ್ಲಾಸ್ಗಳನ್ನ ನೋಡ್ತಾ ಇದ್ದೀವಿ. ಸೊ ಭಾಳಷ್ಟು ಜನ ಫ್ರೆಂಡ್ಸ್ ಕೇಳ್ತಾ ಇದ್ರು, ಸೊ ಎಕ್ಸ್ಪೆಕ್ಟೆಡ್ MCQಗಳನ್ನು ಡಿಸ್ಕಸ್ ಮಾಡಿ ಅಂತೇಳಿ. ಸೊ ಹಾಗಾಗಿ ಆ ಒಂದು ಪೇಪರ್ನ ಫಸ್ಟ್ ಟಾಪಿಕ್ ಆಗಿರುವಂಥ ರಿಸರ್ವೇಷನ್ ಇಂಡಿಯಾ ಅಥವಾ ಭಾರತದಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಟಾಪಿಕ್ ಸಂಬಂಧಪಟ್ಟಂತೆ MCQಗಳನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್. ಸೊ ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಸೊ ಫಸ್ಟ್ ಕ್ವಶನ್ ನೋಡ್ತಾ, ಈ ಕೆಳಗಿನವುಗಳಲ್ಲಿ ಮೊದಲ ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಸಮಿತಿ ಅಥವಾ ಮೊದಲ ಹಿಂದುಳಿದ ವರ್ಗಗಳನ್ನು ಅಧ್ಯಯನ ಮಾಡುವಂಥ ಅಥವಾ ರಿಕಗ್ನೈಸ್ ಮಾಡುವಂಥ ಒಂದು ಸಮಿತಿ ಯಾವುದಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಒಂದು ಮಂಡಲ ಆಯೋಗ ಅಂತಿದೆ, ಆಪ್ಷನ್ ಬಿ ಅಲ್ಲಿ ಕಾಕಾ ಕಾಲೇಲ್ಕರ್ ಸಮಿತಿ ಅಂತಿದೆ, ಅದೇ ರೀತಿ ಆಪ್ಷನ್ ಸಿ ಅಲ್ಲಿ ಸಾಚಾರ್ ಸಮಿತಿ ಅಂತಿದೆ, ಹಾಗೆ ಆಪ್ಷನ್ ಡಿ ಅಲ್ಲಿ ನ್ಯಾಯಮೂರ್ತಿ ರೋಹಿಣಿ ಆಯೋಗ ಅಂತಿದೆ. ಹೌದಾ? ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತಹ ಮೊಟ್ಟ ಮೊದಲ ಒಂದು ಕಮಿಷನ್ ಅಥವಾ ಆಯೋಗ ಯಾವುದಪ್ಪ ಅಂತಂದ್ರೆ ನಮ್ಗೆ ಗೊತ್ತಿರಬೇಕಾಗತ್ತೆ, ಅದು ಕಾಕಾ ಕಾಲೇಕರ್ ಆಯೋಗ ಅಥವಾ ಸಮಿತಿ ಅಂತ ಕರೀತಾರೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೋಡಿ, ನಮ್ಗೆ ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ಸಂಬಂಧಪಟ್ಟಂತೆ ಕೆಲವೊಂದು ಸಮಿತಿಗಳನ್ನ ಮಾಡ್ತಾ ಹೋಗುತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ. ಅದು ಫಸ್ಟ್ ಸಮಿತಿ ಯಾವುದಂತಂದ್ರೆ ಅದು 1953 ಮಾಡ್ತಾರೆ, ಅದನ್ನ ನಾವು ಕಾಕಾ ಸಾಹೇಬ್ ಕಾಲೇಲ್ಕರ್ ಸಮಿತಿ ಅಂತ ಕರೀತಾರೆ. ಓಕೆ? ಸೊ ಈ ಒಂದು ಸಮಿತಿಯ ಅಥವಾ ಒಂದು ಆಯೋಗದ ಮುಖ್ಯ ಉದ್ದೇಶ ಏನಂತಂದ್ರೆ ಹಿಂದುಳಿದ ವರ್ಗಗಳನ್ನ ಗುರುತಿಸುವಂಥದ್ದು ಅಥವಾ ಐಡೆಂಟಿಫೈ ದ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕರೀತಾರೆ. ಅದೇ ರೀತಿ ನೋಡಿ, ಬೇರೆ ಬೇರೆ ಸಮಿತಿಗಳು ಬರ್ತವೆ. ಫಾರ್ ಎಕ್ಸಾಂಪಲ್, ನಮ್ಗೆ ಎರಡನೇದು ಬಂದ್ರೆ ಅದು ಮಂಡಲ್ ಕಮಿಷನ್ ಅಥವಾ ಮಂಡಲ್ ಆಯೋಗ ಅಂತ ಕರಿತೀವಿ. ಸೊ ಅದನ್ನ ರಚನೆ ಮಾಡಿದ್ದು 1979 ಸೊ ಹಾಗಾಗಿ ಇದು ಕೂಡ ಒಬಿಸಿ ಸಂಬಂಧಪಟ್ಟಂತ ಒಂದು ಸಮಿತಿ ಆಗಿದೆ. ಸೊ ಅದೇ ರೀತಿ ಇನ್ನೊಂದಿದೆ ನೋಡಿ, ಸಾಚಾರ್ ಸಮಿತಿ ಅಂತಿದೆ, ಇದನ್ನ 2006 ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡುತ್ತೆ, ನೇಮಕ ಮಾಡುತ್ತೆ. ಇದರ ಉದ್ದೇಶ ಏನಂತಂದ್ರೆ ಆಕ್ಚುಲಿ ಸೊ ಮುಸ್ಲಿಮರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನ ಕಂಡುಕೊಳ್ಳುವಂಥದ್ದು, ಟು ಐಡೆಂಟಿಫೈ ದ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಆಫ್ ದ ಮುಸ್ಲಿಮ್ಸ್ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಮಿಟಿ ಅದ ನೋಡಿದ್ರು, ಅದು ಕಮಿಷನ್ ಅಂತಂದ್ರೆ ಅದು ಜಸ್ಟಿಸ್ ರೋಹಿಣಿ ಕಮಿಷನ್ ಅಂತ ಕರೀತಾರೆ. ಇದನ್ನ 2017 ರಚನೆ ಮಾಡುತ್ತೆ. ಇದರ ಉದ್ದೇಶ ಏನಾಗಿತ್ತಂದ್ರೆ ಆಕ್ಚುಲಿ ನೋಡಿ, ಒಬಿಸಿ ಏನು ಹಿಂದುಳಿದ ವರ್ಗಗಳ ಒಂದು ವರ್ಗಗಳಿದಾರಲ್ಲ, ಅವರಲ್ಲಿ ಅಗೇನ್ ಸಬ್ ಕ್ಯಾಟಗರೈಸೇಷನ್ ಮಾಡ್ಬೇಕನ್ನೋದು ಇದರ ಉದ್ದೇಶ ಆಗಿತ್ತು. ಹೌದಾ? ಸೊ ಹಾಗಾಗಿ ನಮ್ಗೆ ನೋಡಿ, ಸೊ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದುಳಿದ ವರ್ಗಗಳನ್ನು ಗುರುತಿಸಲು ನೇಮಕ ಮಾಡಿರುವಂತಹ ಒಂದು ಸಮಿತಿ ಯಾವ್ದಪ್ಪ ಅಂತಂದ್ರೆ ಅದು ಕಾಕಾ ಕಾಲೇಕರ್ ಸಮಿತಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಯಾ, ನೆಕ್ಸ್ಟ್ ನೋಡಿ ತಗೋಣ, ಎರಡನೇ ಕ್ವಶನ್, ಭಾರತದಲ್ಲಿ ಮಂಡಲ್ ಆಯೋಗದ ವರದಿಯನ್ನ ಯಾವಾಗ ಜಾರಿಗೆ ತರಲಾಯಿತು? ನೋಡಿ, ನಮ್ಗೆ ಒಬಿಸಿ ಅಂದ ತಕ್ಷಣ ಮೊದಲು ನೆನಪಾಗುವಂತದ್ದೆ ಅದು ಮಂಡಲ ಆಯೋಗ ಅಥವಾ ಮಂಡಲ್ ಕಮಿಷನ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಆ ಮಂಡಲ್ ಆಯೋಗ ವರದಿ ಇದೆಯಲ್ಲ, ರಿಪೋರ್ಟ್ ಇದೆಯಲ್ಲ, ಅದು ಯಾವಾಗ ನಮ್ಮ ದೇಶದಲ್ಲಿ ಜಾರಿಗೆ ಬಂತಂತ ಕೇಳಿದ್ದಾರೆ. ಹೌದಾ? ಸೊ ಆಪ್ಷನ್ ಎ ಅಲ್ಲಿ 1990 ಆಪ್ಷನ್ ಬಿ ಅಲ್ಲಿ 1980 ಆಪ್ಷನ್ ಸಿ ಅಲ್ಲಿ 1995 ಇದೆ, ಆಪ್ಷನ್ ಡಿ ಅಲ್ಲಿ 2000 ಇದೆ. ಓಕೆನಾ? ಸೊ ಹಾಗಾಗಿ ಏನು ಈ ಭಾರತದಲ್ಲಿ ಮಂಡಲ್ ಆಯೋಗದ ವರದಿ ಇದೆಯಲ್ಲ, ಇದು ಇಂಪ್ಲಿಮೆಂಟೇಷನ್ ಆಗಿದ್ದು ಅಥವಾ ಕೇಮ್ ಇನ್ ಟು ಫೋರ್ಸ್ ಆಗಿದ್ದು ಯಾವಾಗಂದ್ರೆ ಅದು 1990. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ನೋಡಿ, ಅದ್ರ ಬಗ್ಗೆ ನೋಡೋದಾದ್ರೆ, ಸೊ ನಮ್ಗೆ ಮಂಡಲ್ ಕಮಿಷನ್ ಅಂತ ಅಥವಾ ಕನ್ನಡದಲ್ಲಿ ನಾವು ಮಂಡಲ್ ಆಯೋಗ ಅಂತ ಕರೀತಾರೆ. ಇದನ್ನ 1979 ಭಾರತ ಸರ್ಕಾರ ಏನ್ ಮಾಡುತ್ತೆ, ನೇಮಕ ಮಾಡುತ್ತೆ. ಸೊ ಅವಾಗ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂತವ್ರು ಯಾರಂದ್ರೆ ಅದು ಮೊರಾರ್ಜಿ ದೇಸಾಯಿ ಅವರು. ಯಾಕೆ ಇದನ್ನ ಮಂಡಲ್ ಕಮಿಷನ್ ಅಂತ ಕರೀತಾರೆ ಅಂದ್ರೆ, ಆಕ್ಚುಲಿ ಈ ಕಮಿಷನ್ ನ ಅಧ್ಯಕ್ಷರಾಗಿರ್ತಾರೆ ಅಂತಂದ್ರೆ ಅದು ಸುಪ್ರೀಂ ಕೋರ್ಟ್ ನ ಜಸ್ಟಿಸ್ ಆಗಿರುವಂತಹ ಬಿಪಿ ಮಂಡಲ್ ಅವರು. ಹಾಗಾಗಿ ಇದನ್ನ ನಾವು ಮಂಡಲ್ ಆಯೋಗ ಅಥವಾ ಮಂಡಲ್ ಕಮಿಷನ್ ಅಂತ ಕರೀತಾರೆ. ಇದು ರಚನೆಯಾಗಿದ್ದು 1979. ಈ ಒಂದು ಸಮಯದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದು ಮೊರಾರ್ಜಿ ದೇಸಾಯಿ ಅವರು. ಓಕೆನಾ? ಸೊ ಹಾಗಾಗಿ ಇದನ್ನ ಏನಂತ ಕರೀತಾರೆ ಅಂದ್ರೆ ಸೆಕೆಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಥವಾ ಎರಡನೇ ಹಿಂದುಳಿದ ವರ್ಗಗಳ ಆಯೋಗ ಅಂತ ಕರೀತಾರೆ. ಫಸ್ಟ್ ಬಂದು ಕಾಕಾ ಕಾಲೇಕರ್ ಇತ್ತಲ್ಲ, ಸೊ ಇದು ಸೆಕೆಂಡ್ ಆಗುತ್ತೆ. ಓಕೆನಾ? ಹಾಗಾದ್ರೆ ಈ ಮಂಡಲ್ ಆಯೋಗದ ಉದ್ದೇಶ ಏನಪ್ಪ ಅಂತಂದ್ರೆ ನೋಡಿ, ಟು ಐಡೆಂಟಿಫೈ ದ ಸೋಷಿಯಲಿ ಅಂಡ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕರೀತಾರೆ. ಅಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರನ್ನ ಐಡೆಂಟಿಫೈ ಮಾಡುವಂಥದ್ದು, ಗುರುತಿಸುವಂಥದ್ದು ಈ ಒಂದು ಆಯೋಗದ ಮುಖ್ಯ ಕೆಲಸವಾಗಿರುತ್ತೆ. ಓಕೆನಾ? ಇದೇನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಆಮೇಲೆ ಸರ್ಕಾರಕ್ಕೆ ತನ್ನ ವರದಿಯನ್ನ ಸಬ್ಮಿಟ್ ಮಾಡುತ್ತೆ. ಸೊ ಅದನ್ನ ಜಾರಿಗೊಳಿಸೋದು ಯಾವಾಗಪ್ಪ ಅಂದ್ರೆ 1990. ಸೊ ಅದೇ ಕ್ವಶನ್ ಕೇಳಿದ್ರಲ್ವ, ಏನಿದೆ ನೋಡಿ ಪ್ರಶ್ನೆ, ಸೊ ಭಾರತದಲ್ಲಿ ಮಂಡಲ್ ಆಯೋಗದ ವರದಿಯನ್ನ ಯಾವಾಗ ಜಾರಿಗೆ ತರಲಾಯಿತಂದ್ರೆ ಅದು 1990. ರಚನೆಯಾಗಿದ್ದು 1979. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾ, ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ.
ಕೇಂದ್ರ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ OBCಗಳಿಗೆ ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಒಂದು ಸಮುದಾಯಗಳಿಗೆ -% ಮೀಸಲಾತಿಯನ್ನ ಒದಗಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಎ ಅಲ್ಲಿ 15% ಅಂತಿದೆ, 15% ಅಂತಿದೆ. ಆಪ್ಷನ್ ಬಿ ಅಲ್ಲಿ 22.50% ಅಂತಿದೆ. ಆಪ್ಷನ್ ಸಿ ಅಲ್ಲಿ 27% ಅಂತಿದೆ. ಆಪ್ಷನ್ ಡಿ ಅಲ್ಲಿ 33% ಅಂತಿದೆ. ಹೌದಾ? ಸೊ ನಮಗೆಲ್ಲ ಏನು ಗೊತ್ತಿರುವಂತ ಆಕ್ಚುಲಿ ಏನಂದ್ರೆ ಈ ಮಂಡಲ್ ಆಯೋಗ ಇದೆಯಲ್ಲ ಅದೇನ್ ಮಾಡುತ್ತೆ, ಸೊ ಯಾರೆಲ್ಲ ಹಿಂದುಳಿದ ವರ್ಗ ಇರ್ತಾರೆ ಅದು ವಿಶೇಷವಾಗಿ ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಮತ್ತೆ ಶಿಕ್ಷಣ ಸಂಸ್ಥೆಗಳಲ್ಲಿ ಅವರಿಗೆ 27% ಮೀಸಲಾತಿಯನ್ನು ಕೊಡಕ್ಕೆ ಏನ್ ಮಾಡುತ್ತೆ, ಸರ್ಕಾರಕ್ಕೆ ಶಿಫಾರಸನ್ನು ಮಾಡುತ್ತೆ. ಅದನ್ನೇನಂದ್ರೆ ಸರ್ಕಾರ ಏನ್ ಮಾಡುತ್ತೆ ಆಕ್ಚುಲಿ ಇಂಪ್ಲಿಮೆಂಟೇಷನ್ ಮಾಡುತ್ತೆ. ಹಾಗಾಗಿ ಪ್ರಸ್ತುತವಾಗಿ ಗೊತ್ತಿರಬೇಕು ನಮಗೆ OBCಗಳಿಗೆ ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಮತ್ತೆ ಶಿಕ್ಷಣ ಸಂಸ್ಥೆಗಳಲ್ಲಿ 27% ಒಂದು ಮೀಸಲಾತಿಯನ್ನ ಒದಗಿಸಿರುವಂತದ್ದು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾ ನೋಡಿ, ಇದೇನಂದ್ರೆ ಇವೆಲ್ಲ ಕೂಡ ಮಂಡಲ್ ಆಯೋಗದ ಒಂದು ಶಿಫಾರಸುಗಳಾಗಿದೆ. ಏನ್ ಹೇಳ್ತಾರೆ ಅಂದ್ರೆ 27% ಆಫ್ ರಿಸರ್ವೇಶನ್ ಫಾರ್ OBC ಇನ್ ದ ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಅಂಡ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕರೀತಾರೆ. ಅಂದ್ರೆ ಕೇಂದ್ರ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ OBCಗಳಿಗೆ ಅಥವಾ ಹಿಂದುಳಿದ ವರ್ಗಗಳಿಗೆ 27% ಮೀಸಲಾತಿ ಕೊಡಬೇಕನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ರೆಕಮೆಂಡೇಶನ್ ಆಫ್ ದಿ ಮಂಡಲ್ ಕಮಿಷನ್ ಕರೀತಾರೆ. ಎರಡನೇದ್ದು ನೋಡಿ ಏನಂದ್ರೆ, ಏನು ಈ ಒಂದು ಮಂಡಲ ಆಯೋಗ ಇದೆಯಲ್ಲ, ನಮ್ಮ ದೇಶದಲ್ಲಿ ಸುಮಾರು 3743 ಕ್ಯಾಸ್ಟ್ ಏನಂತಂದ್ರೆ OBCs ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಗುರುತಿಸ್ತಾರೆ ಅಥವಾ ಐಡೆಂಟಿಫಿಕೇಶನ್ ಮಾಡ್ತಾರೆ. ಜೊತೆಗೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಆಕ್ಚುಲಿ ಏನು OBC ಇದೆಯಲ್ಲ ಅದರಲ್ಲಿ ಕೆಲವೊಬ್ರು ಏನಂದ್ರೆ ತುಂಬಾ ಬ್ಯಾಕ್ವರ್ಡ್ ಇದ್ದಾರೆ, ಮತ್ತೆ ಮೋರ್ ಬ್ಯಾಕ್ವರ್ಡ್ ಇದ್ದಾರೆ, ಮೋಸ್ಟ್ ಬ್ಯಾಕ್ವರ್ಡ್ ಕ್ಯಾಟಗರಿ ಇದ್ದಾರೆ ಅಂತ. ಅಂದ್ರೆ ಹಿಂದುಳಿದವ್ರದಲ್ಲೇ ಹಿಂದುಳಿದಂತ ವರ್ಗ, ಹೆಚ್ಚು ಹಿಂದುಳಿದಂತ ವರ್ಗ, ಜೊತೆಗೆ ಅತ್ಯಂತ ಹಿಂದುಳಿದ ವರ್ಗಗಳಾಗಿ ಉಪ ವರ್ಗೀಕರಣ ಮಾಡ್ರಿ ಅಥವಾ ಕ್ಲಾಸಿಫಿಕೇಶನ್ ಮಾಡ್ರಿ ಅಂತ ಏನ್ ಮಾಡುತ್ತೆ, ಸರ್ಕಾರಕ್ಕೆ ಒಂದು ರೆಕಮೆಂಡೇಶನ್ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ರೆಕಮೆಂಡೇಶನ್ ಆಫ್ ದ ಮಂಡಲ್ ಕಮಿಷನ್ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ 27% ಅಂತ ಹೇಳ್ತೀನಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾ ನೆಕ್ಸ್ಟ್ ನೋಡಿ ತಗೋಣ, ಮಂಡಲ್ ಆಯೋಗದ ಶಿಫಾರಸುಗಳ ಸಿಂಧುತ್ವವನ್ನ ಯಾವ ಸುಪ್ರೀಂ ಕೋರ್ಟ್ ಪ್ರಕರಣವು ಎತ್ತಿ ಹಿಡಿದಿದೆ ಅಂತ ಕೇಳಿದ್ರು. ಹೌದಾ? ಏನಂದ್ರೆ ಆಕ್ಚುಲಿ ನೋಡಿ, ಏನು ಮಂಡಲ್ ಆಯೋಗ ಏನು ಶಿಫಾರಸು ಕೊಟ್ಟಿದ್ದಲ್ಲ ಸರ್ಕಾರಕ್ಕೆ 27% ಅನ್ನ, ಅದನ್ನ ಇಂಪ್ಲಿಮೆಂಟೇಷನ್ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಏನ್ ಮಾಡ್ತಾರೆ, ಕೆಲವರು ಏನ್ ಮಾಡ್ತಾರೆ, ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಾರೆ, ಇದನ್ನ ಸವಾಲ್ ಆಗ್ತಾರೆ, ಇದು ಇಲ್ಲಿಗಲ್ ಆಗಿ ಅಥವಾ ಅನ್ಕಾನ್ಸ್ಟಿಟ್ಯೂಷನ್ ಏನ್ ಮಾಡ್ತಾರೆ, ಕೆಲವೊಂದು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಾರೆ. ಸೊ ಆಗ ಒಂದು ತೀರ್ಪಿನ ಮುಖಾಂತರ ಏನ್ ಮಾಡಿ ಸುಪ್ರೀಂ ಕೋರ್ಟ್, ಓಕೆ ಇದು ಸರಿಯಾಗಿದೆ ಅಂತ ಹೇಳುತ್ತೆ. ಹಾಗಾದ್ರೆ ಅದು ಯಾವ ಪ್ರಕರಣ ಅಂತ ಕ್ವಶನ್ ಕೇಳಿದೆ. ಮಂಡಲ್ ಆಯೋಗದ ಶಿಫಾರಸುಗಳ ಸಿಂಧುತ್ವವನ್ನ ಯಾವ ಸುಪ್ರೀಂ ಕೋರ್ಟ್ ನ ಪ್ರಕರಣವು ಕೇಸ್ ಎತ್ತಿ ಹಿಡಿದಿದೆ ಅಂತ ಕೇಳಿದರೆ, ಇಲ್ಲಿ ನಮಗೆ ಆಪ್ಷನ್ ಎ ಅಲ್ಲಿ ಗೋಲಕ್ನಾಥ್ ಪ್ರಕರಣ ಅಂತಿದೆ, ಆಪ್ಷನ್ ಬಿ ಅಲ್ಲಿ ಕೇಶವಾನಂದ್ ಭಾರತಿ ಪ್ರಕರಣ ಅಂತಿದೆ, ಆಪ್ಷನ್ ಸಿ ಅಲ್ಲಿ ಇಂದ್ರಾಸಾನಿ ಪ್ರಕರಣ ಅಂತಿದೆ, ಆಪ್ಷನ್ ಡಿ ಅಲ್ಲಿ ಮಿನರೋ ಮಿಲ್ಸ್ ಪ್ರಕರಣ ಅಂತಿದೆ. ಹಾಗಾಗಿ ನಮಗೆ ಇಲ್ಲಿ ಸರಿಯಾದ ಉತ್ತರ ಬಂದು ಅದು ಇಂದ್ರಾಸಾನಿ ಪ್ರಕರಣ. ಓಕೆನಾ? ಇದು ಆಗಿದ್ದು 1992 ಇದನ್ನ ಇಟ್ ಈಸ್ ಆಲ್ಸೋ ಕಾಲ್ಡ್ ಅಂತ ಕರಿತಾರೆ, ಇದನ್ನ ನಾವು ಮಂಡಲ್ ಪ್ರಕರಣ ಅಂತ ಕೂಡ ಕರಿತಾರೆ. ಇಟ್ಸ್ ಆಲ್ಸೋ ಕಾಲ್ ದಿ ಏನಂತ ಕರೀತಾರೆ ಅಂದ್ರೆ ಇದನ್ನ ಮಂಡಲ್ ಪ್ರಕರಣ ಅಂತ ಕರೀತಾರೆ. ಸೊ ಆಗ ಹಾಗಾಗಿ ಇಂದ್ರಾಸಾನಿ ಪ್ರಕರಣ ಮುಖಾಂತರ ಏನ್ ಮಾಡುತ್ತೆ, ಆಕ್ಚುಲಿ ಈ ಒಂದು ಮಂಡಲ್ ಆಯೋಗದ ಶಿಫಾರಸುಗಳನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಾಡುತ್ತೆ, ಎತ್ತಿ ಹಿಡಿಯುತ್ತೆ. ಹೌದಾ? ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಇಂದ್ರಾಸಾನಿ ಪ್ರಕರಣ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನಮ್ಮ ಈ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದು ಏನಂದ್ರೆ 1992 ಏನು ಈ ಒಂದು ಮಂಡಲ ಆಯೋಗ ಮಾಡಿರುವಂತಹ ಶಿಫಾರಸುಗಳಿದೆಯಲ್ಲ ಅದನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಚಾಲೆಂಜ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಅದನ್ನ ನಾವು ಇಂದ್ರಾಸಾನಿ ಪ್ರಕರಣ ಅಂತ ಕರೀತಾರೆ. ಹೌದಾ? ಇದನ್ನ ಇಟ್ಸ್ ಆಲ್ಸೋ ಕಾಲ್ ದ ಮಂಡಲ್ ಆಯೋಗದ ಪ್ರಕರಣ ಅಂತ ಕೂಡ ಕರೀತಾರೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆಕ್ಚುಲಿ ನೋಡಿ, ಒಂದು ಟಾರ್ಗೆಟ್, ಒಂದು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಾಡುತ್ತೆ ಹೇಳುತ್ತೆ. ಏನಂದ್ರೆ, ಯಾವುದೇ ಕಾರಣ ಕೂಡ 50% ಮೀಸಲಾತಿ ಇದೆಯಲ್ಲ ಅದು ದಾಟ್ಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ನೀವು ಯಾವುದೇ ಕಮ್ಯುನಿಟಿಗಳಿಗೆ ರಿಸರ್ವೇಷನ್ ಕೊಡಿ ಅಥವಾ ಏನೇ ಮಾಡಿ, ಬಟ್ ಆದ್ರೆ ಯಾವುದೇ ಕಾರಣ ಕೂಡ 50%ಕ್ಕಿಂತ ಒಂದು ಮೀಸಲಾತಿಯ ಕ್ಯಾಪ್ ಅನ್ನ ದಾಟಂಗಿಲ್ಲ ಅಂತ ಒಂದು ಕಡಾ ಕಂಡೀಷನ್ ನ ಒಂದು ತೀರ್ಪನ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ನೋಡಿ, ಬಡ್ತಿಯಲ್ಲಿ ಮೀಸಲಾತಿಗೆ ಅವಕಾಶ ಇಲ್ಲ ಅಂತ ಹೇಳ್ತಿದೆ. ಬಡ್ತಿ ಅಂದ್ರೆ ಪ್ರಮೋಷನ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ವ್ಯಕ್ತಿ ಏನಂದ್ರೆ ಸೊ ಅಪಾಯಿಂಟ್ ಆಗಿದ್ದಾನೆ, ಅದನ್ನ 10 ವರ್ಷ ಅಂತ ಏನ್ ಮಾಡಿದ್ರೆ ಪ್ರಮೋಷನ್ ಮಾಡ್ತಾರೆ. ಆ ಪ್ರಮೋಷನ್ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿಯ SC ST OBC ಅಂತ ಅಲ್ಲಿ ಮೀಸಲಾತಿಯನ್ನ ಕೊಡಂಗಿಲ್ಲ ಅಂತ ಏನ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಈ ಒಂದು ಪ್ರಕರಣದಲ್ಲಿ ಹೇಳುತ್ತೆ. ಅದೇ ರೀತಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ, ಆಕ್ಚುಲಿ ನೋಡಿ, ಫಸ್ಟ್ ಟೈಮ್ ಏನಂದ್ರೆ ಫಸ್ಟ್ ಟೈಮ್ ಕೆನೆ ಪದರ ಅಂತ ಕರಿತೀವಿ ನಾವು. ಇದನ್ನ ಕ್ರಿಮಿ ಲೇಯರ್ ಪರಿಕಲ್ಪನೆಯನ್ನು ಕೂಡ ಆಕ್ಚುಲಿ ಇಲ್ಲಿ ಪರಿಚಯ ಮಾಡ್ತೀನಿ. ಆಲ್ರೆಡಿ ರಿಸರ್ವೇಷನ್ ಆಫ್ ಇಂಡಿಯಾ ಟಾಪಿಕ್ ಅಲ್ಲಿ ಡೀಟೇಲ್ ಆಗಿ ಹೇಳಿದೀನಿ ವಾಟ್ ಈಸ್ ದ ಕ್ರಿಮಿ ಲೇಯರ್ ಅಂದ್ರೆ ಏನು, ನಾನ್ ಕ್ರಿಮಿ ಲೇಯರ್ ಅಂದ್ರೆ ಇಂಪಾರ್ಟೆಂಟ್ ಆಗಿ ಹೇಳಿದೀನಿ, ಅದನ್ನ ಒಂದ್ಸಲ ನೀವು ನೋಡ್ಕೊಳ್ಳಿ. ಓಕೆನಾ? ಸೊ ಹಾಗಾಗಿ ಫಸ್ಟ್ ಆ ಒಂದು ಕಲ್ಪನೆ ಕೊಟ್ಟದ್ದು ಕೂಡ ಈ ಒಂದು ಪ್ರಕರಣದಲ್ಲಿ ಹೇಳ್ತಾ ಹೋಗುತ್ತೆ. ಓಕೆನಾ? ಸೊ ಹಾಗಾಗಿ ಮತ್ತೇನಂದ್ರೆ ನೋಡಿ, ಆ ಟೈಮಲ್ಲಿ ಏನೆಲ್ಲ ಈ ಒಂದು ಯಾರೆಲ್ಲ ಮೇಲ್ಜಾತಿ ಇರುವಂತ ಬಡವರಿದ್ದಾರೆ ಅವರಿಗೆ 10% ಸರ್ಕಾರಿ ಹುದ್ದೆಗಳನ್ನ ಕಾಯ್ದಿರಿಸುವ ಕ್ರಮವನ್ನು ಕೂಡ ಏನ್ ಮಾಡುತ್ತೆ, ಅವರು ರದ್ದುಗೊಳಿಸ್ತಾರೆ, ಅದನ್ನ ಅಸಿಂಧುಗೊಳಿಸ್ತಾ ಹೋಗ್ತಾರೆ. ಸೊ ಹಾಗಾಗಿ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ದ
ಜಡ್ಜ್ಮೆಂಟ್ ಆಫ್ ದ ಇಂದಿರಾ ಸಾನಿ ಪ್ರಕರಣ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ನಮಗೆ ಮಂಡಲ್ ಆಯೋಗದ ಶಿಫಾರಸುಗಳ ಸಿಂಧುತ್ವವನ್ನು ಯಾವ ಕೋರ್ಟ್ ಯಾವ ಒಂದು ಪ್ರಕರಣ ಅಂತಂದ್ರೆ ಅದು ಗೊತ್ತಿರಬೇಕು. ಇಂದಿರಾ ಸಾನಿ ಪ್ರಕರಣ 1992 ಇದನ್ನ ಮಂಡಲ್ ಪ್ರಕರಣ ಅಂತ ಕೂಡ ಕರೀತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಎಕ್ಸಾಮ್ ಅಲ್ಲಿ ಒಂದು ಗೊತ್ತಿರೋ ಸಾಕು, ಈ ಪ್ರಕರಣಗಳು ಗೊತ್ತಿರಬೇಕಾಗುತ್ತೆ. ಗೋಲಕ್ನಾಥ್ ಅಂದ್ರೆ ಏನು, ಕೇಶವಾನಂದ ಭಾರತೀ ಪ್ರಕರಣ ಅಂದ್ರೆ ಏನು, ಮಿನರಾ ಮಿಲ್ಸ್ ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಯಾಕಂದ್ರೆ ನಿಮಗೆ ಇದು ಜಿ ಕೆದಲ್ಲಿ ಸಾಕಷ್ಟು ಪ್ರಶ್ನೆಗಳು ರಿಪೀಟ್ ಆಗಿರುತ್ತೆ. ನೋಡಿ, ನಾನು ಹೇಳ್ತಾ ಹೋಗ್ತೀನಿ. ನಮಗೆ ಏನು ಈ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳಿದೆಯಲ್ಲ, ಇದನ್ನ ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದನ್ನ ನಮ್ಮ ಸಂವಿಧಾನದ ಪಾರ್ಟ್ 3 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರ ಆರ್ಟಿಕಲ್ಸ್ ಬಂದು 12-35 ಇದೆ. ನೋಡಿ, ಈ ಮತ್ತೆ ಏನು ಮೂಲಭೂತ ಹಕ್ಕುಗಳಿದೆಯಲ್ಲ, ಇದನ್ನ ನಾವು ಅಮೆರಿಕನ್ ಯುಎಸ್ಎ ಕಾನ್ಸ್ಟಿಟ್ಯೂಷನ್ ಇಂದ ಏನ್ ಮಾಡ್ಕೊಂಡಿದ್ದೀವಿ, ಇವುಗಳನ್ನ ನಾವು ಎರವಲು ಪಡ್ಕೊಂಡಿದ್ದೀವಿ. ಓಕೆನಾ? ನೋಡಿ, ಈಗೇನಂದ್ರೆ ನಮ್ಗೆಲ್ಲ ಗೊತ್ತಿರುವಂತೆ, ಸೊ ಆರ್ಟಿಕಲ್ 368 ನಿಮ್ಗೆ ಗೊತ್ತು, ಭಾರತ ಸಂವಿಧಾನದ 368 ಇದೆಯಲ್ಲ, ಇದೇನಂತಂದ್ರೆ ನಮ್ಮ ಭಾರತ ಸಂಸತ್ತು ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು ಅಂತ ಹೇಳ್ತಾರೆ. ಹಾಗಾದ್ರೆ ಅದೇನಾದ್ರು ಮಾಡಬಹುದು ಅಂತ ಕೇಳಿದ್ರೆ ಅದು ಕೂಡ ಒಂದು ಕೆಲವೊಂದು ಲಿಮಿಟೇಷನ್ ಆಗ್ತಾ ಹೋಗುತ್ತೆ. ಹಾಗಾಗಿ ವಿಶೇಷವಾಗಿ ಏನು ಈ ಮೂಲಭೂತ ಹಕ್ಕುಗಳಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಜಡ್ಜ್ಮೆಂಟ್ಗಳು ಬರ್ತಾ ಹೋಗ್ತವೆ. ಇವುಗಳು ನಿಮ್ಮ ಎಲ್ಲ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಬರುವಂತ ಒಂದು ಪ್ರಕರಣ ಅಂತಂದ್ರೆ ಅದು ಶಂಕರಿ ಪ್ರಸಾದ್ ಕೇಸ್ ಅಂತ ಕರಿದ್ವಿ 1951. ಇಲ್ಲಿ ಏನ್ ಹೇಳ್ತಂದ್ರೆ ನೋಡಿ, ಪಾರ್ಲಿಮೆಂಟ್ಗೆ ಪವರ್ ಇದೆ, ಹೌದಾ? ಹಾಗಾಗಿ ಆರ್ಟಿಕಲ್ 368 ಮುಖಾಂತರ ಏನಂದ್ರೆ ಪಾರ್ಲಿಮೆಂಟ್ ಈವನ್ ಫಂಡಮೆಂಟಲ್ ರೈಟ್ಸ್ ಅನ್ನ ಕೂಡ ತಿದ್ದುಪಡಿ ಮಾಡುವಂತ ಹೇಳುತ್ತೆ. ಯಾವ ಕೇಸ್ ಏನದು? ಶಂಕರಿ ಪ್ರಸಾದ್ ಪ್ರಕರಣ 1951. ಇನ್ನೊಂದು ಬರುತ್ತೆ, ನೆಕ್ಸ್ಟ್ ಬರುತ್ತೆ, ಅದು ಗೋಲಕ್ನಾಥ್ ಪ್ರಕರಣ 1967 ಅಂತ ಕರೀತಾರೆ, ಹೌದಾ? ಹಾಗಾಗಿ ಏನಂದ್ರೆ ಇಲ್ಲಿ ಏನತ್ತೆ, ಪಾರ್ಲಿಮೆಂಟ್ ಏನಂದ್ರೆ ಯಾವುದೇ ಕಾರಣ ಕೂಡ ಆಕ್ಚುಲಿ ಫಂಡಮೆಂಟಲ್ ರೈಟ್ಸ್ ಗಳನ್ನ ತಿದ್ದುಪಡಿ ಮಾಡಂಗಿಲ್ಲ, ಯಾಕಂದ್ರೆ ಅವು ಟ್ರಾನ್ಸೆಂಡೆಂಟಲ್ ಪೊಸಿಷನ್ ಇದೆ ಅಂತ ಹೇಳ್ತಾರೆ. ಓಕೆನಾ? ಯಾವ್ದರನೇದು? ಗೋಲಕ್ನಾಥ್ ಪ್ರಕರಣ 1967. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬರ್ತಾ ಹೋಗುತ್ತೆ, ಇದೊಂದು ನಿಮ್ಗೆ ಗೊತ್ತಿರಲೇಬೇಕಾಗುತ್ತೆ. ದಟ್ ಈಸ್ ಕಾಲ್ ದ ಕೇಶವಾನಂದ ಭಾರತಿ ಪ್ರಕರಣ 1973 ಅಂತ ಕರೀತಾರೆ. ಇದೇನಂದ್ರೆ, ಓಕೆ, ಪಾರ್ಲಿಮೆಂಟ್ ಏನಿದೆಯಲ್ಲ, ಅಂಡ್ ಆರ್ಟಿಕಲ್ 368 ಪ್ರಕಾರ ಪಾರ್ಲಿಮೆಂಟ್ ಏನ್ ಹೇಳ್ಬೋದು, ಸಂವಿಧಾನದ ಯಾವುದೇ ಭಾಗವನ್ನು ಕೂಡ ತಿದ್ದುಪಡಿ ಮಾಡಬಹುದು, ಅದರ ಜೊತೆಗೆ ಇವನ್ ಮೂಲಭೂತ ಹಕ್ಕುಗಳನ್ನು ಕೂಡ ತಿದ್ದುಪಡಿ ಮಾಡಬಹುದು. ಆದ್ರೆ ಯಾವುದೇ ಕಾರಣ ಕೂಡ ಏನು ಈ ಒಂದು ಬೇಸಿಕ್ ಸ್ಟ್ರಕ್ಚರ್ ಅಂತ ಡಾಕ್ಟ್ರಿನ್ ಇದೆಯಲ್ಲ, ಅಥವಾ ಮೂಲ ಸಂವಿಧಾನದ ಒಂದು ರಚನೆ ಇದೆಯಲ್ಲ, ಅದಕ್ಕೆ ಧಕ್ಕೆ ಬರಬಾರ್ದು ಅಂತ ಹೇಳುತ್ತೆ. ಯಾವ ಪ್ರಕರಣ ಅದು? ಕೇಶವಾನಂದ ಭಾರತಿ ಪ್ರಕರಣ ಆಫ್ ದಿ 1973 ಅಂತ ಕರೀತಾರೆ. ಓಕೆ, ಅದರ ನಂತರ ಇನ್ನೊಂದು ಕೇಸ್ ಬರುತ್ತೆ ನೋಡಿ, ಜಡ್ಮೆಂಟ್ ಬರುತ್ತೆ, ಮಿನರಾ ಮಿಲ್ಸ್ ಪ್ರಕರಣ ಅಂತ ಕರಿತೀವಿ 1980. ಇದೇನ ಹೇಳುತ್ತಂದ್ರೆ ಆಕ್ಚುಲಿ, ಸೊ ಆರ್ಟಿಕಲ್ 368 ಇದೆಯಲ್ಲ, ಇಲ್ಲಿ ಏನಂತಂದ್ರೆ ಆಕ್ಚುಲಿ ಏನ್ ಮಾಡ್ತಾರೆ ಅಂದ್ರೆ, ಸೊ ಇದನ್ನು ಇದರಲ್ಲಿ ಕೂಡ ಏನಂದ್ರೆ ಕೆಲವೊಂದು ಪಾರ್ಲಿಮೆಂಟ್ ಆಫ್ ಇಂಡಿಯಾಗೆ ರೆಸ್ಟ್ರಿಕ್ಷನ್ ಆಗ್ತಾ ಹೋಗುತ್ತೆ ಈ ಒಂದು ಕೇಸ್ ಅಲ್ಲಿ. ಅದೇನಂದ್ರೆ, ಸೊ ಅಂದ್ರೆ ನೋಡಿ, ಅದು ಜುಡಿಷಿಯಲ್ ರಿವ್ಯೂ ಅನ್ನ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ, ಬಟ್ ಅದನ್ನು ಕೂಡ ಇಲ್ಲಿ ಇನ್ವೈಟ್ ಮಾಡ್ತಾ ಹೋಗ್ತಾರೆ. ಇನ್ನು ಫೈನಲ್ ಆಗಿ ಬರುತ್ತೆ, ಅದು ಐಆರ್ ಕೊಯ್ಲೋ ಪ್ರಕರಣ 2007 ಅಂತ ಕರಿದ್ವಿ. ಇಲ್ಲಿ ಏನಂತಂದ್ರೆ ಆಕ್ಚುಲಿ ಏನು ನಮ್ಮ ಪಾರ್ಲಿಮೆಂಟ್ ಇದೆಯಲ್ಲ, ಅದೇನ್ ಮಾಡುತ್ತೆ, ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದಿ 1951 ಮುಖಾಂತರ ಏನ್ ಮಾಡ್ತಾರೆ, ಒಂದು ಸಂವಿಧಾನಕ್ಕೆ ಹೊಸದಾಗಿ ಅನುಸೂಚಿ ಸೇರಿಸ್ತಾರೆ. ಅದನ್ನ ನಾವು 9th ಸ್ಕೆಡ್ಯೂಲ್ ಅಂತ ಕರಿತೀವಿ. ಇಲ್ಲಿ ಏನ್ ಹೇಳ್ತಂದ್ರೆ ಆಕ್ಚುಲಿ 9th ಅನುಸೂಚಿ 9ನೇ ಅನುಸೂಚಿ ಇರುವಂತಹ ವಿಷಯಗಳಿಗೆ ಸುಪ್ರೀಂ ಕೋರ್ಟ್ ಕೂಡ ಅದರಲ್ಲಿ ಜುಡಿಷಿಯಲ್ ರಿವ್ಯೂ ಅಥವಾ ನ್ಯಾಯಾಂಗ ವಿಮರ್ಶೆ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಬಟ್ ಅದನ್ನ ಇಲ್ಲಿ ಇಲ್ಲ, ಅದರಲ್ಲಿ ಕೂಡ ನಾವು ಜುಡಿಷಿಯಲ್ ರಿವ್ಯೂ ಮಾಡಿದೆ ಅಂತ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಐಆರ್ ಕೊಹಿನೋ ಕೇಸ್ ಆಫ್ ದಿ 2007 ಇಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇವೆಲ್ಲ ಕೂಡ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ಜಿ ಕೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಕರಣಗಳಾಗಿದೆ, ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಹಾಗಾಗಿ ನಮಗೆ ಇಲ್ಲಿ ಸರಿಯಾದ ಉತ್ತರ ಬಂದು ಇಂದಿರಾ ಸಾನಿ ಪ್ರಕರಣ ಆಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾ, ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಸಾಮಾಜಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನ ಗುರುತಿಸಲು ಮಂಡಲ್ ಆಯೋಗವು ಯಾವ ಜನಗಣತಿ ದತ್ತಾಂಶ ಅಂತ ಕರೀತಿ, ಅಥವಾ ಡೇಟಾ ಅಂದ್ರೆ ಕೂಡ ಓಕೆನೋ ಪ್ರಾಬ್ಲಮ್, ದತ್ತಾಂಶವನ್ನ ಬಳಸಿತ್ತು. ಏನು 1979 ನಮ್ಮ ಭಾರತ ಸರ್ಕಾರ ಏನ್ ಮಾಡುತ್ತೆ, ಈ ಬಿಪಿ ಮಂಡಲ ಆಯೋಗವನ್ನು ರಚನೆ ಮಾಡುತ್ತಲ್ಲ, ಅವರು ಈ ಒಂದು ನಮ್ಮ ದೇಶದಲ್ಲಿರುವಂತಹ ಒಬಿಸಿಗಳನ್ನ ಸಾಮಾಜಿಕವಾಗಿ ಶೈಕ್ಷಣಿಕ ಹಿಂದುಳಿದ ವರ್ಗಗಳನ್ನ ಅವ್ರನ್ನ ಐಡೆಂಟಿಫೈ ಮಾಡ್ಬೇಕು ಅನ್ಕೊಂಡ್ರೆ ಯಾವ ಒಂದು ಜನಗಣತಿಯ ಡಾಟಾವನ್ನ ಅಥವಾ ಒಂದು ದತ್ತಾಂಶವನ್ನ ಬಳಕೆ ಮಾಡ್ತಂತ ಕೇಳ್ತಾರೆ. ಇಲ್ಲಿ ನಮಗೆ 1931 ಜನಗಣತಿ, ಆಪ್ಷನ್ ಬಿ ಅಲ್ಲಿ 1951 ಜನಗಣತಿ, ಆಪ್ಷನ್ ಸಿ ಅಲ್ಲಿ 1971 ಜನಗಣತಿ, ಆಪ್ಷನ್ ಡಿ ಅಲ್ಲಿ 1981 ಜನಗಣತಿ ಅಂತ ಕೇಳಿದ್ದಾರೆ. ನೋಡಿ, ಏಕೆಂದ್ರೆ ಸೊ ಏನಂದ್ರೆ ಏನು ಈ ಒಂದು ಮಂಡಲ ಆಯೋಗ ಇದೆಯಲ್ಲ, ಇದೇನ್ ಮಾಡುತ್ತೆ 1931 ಒಂದು ಜನಗಣತಿಯನ್ನು ಇಟ್ಕೊಂಡು ಏನ್ ಮಾಡುತ್ತೆ, ಸೊ ಆ ಒಂದು ಸಂದರ್ಭದಲ್ಲಿ ನಮ್ಮ ದೇಶದಿರುವಂತ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರೆಲ್ಲ ಹಿಂದುಳಿದ ವರ್ಗಗಳಿರ್ತಾರೆ ಅವ್ರನ್ನ ಗುರುತು ಮಾಡಕ್ಕೆ ಏನಂದ್ರೆ ಈ ಒಂದು 1931 ಜನಗಣತಿ ದತ್ತಾಂಶವನ್ನ ಬಳಸ್ಕೊಂಡು ಈ ಒಂದು ರಿಪೋರ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಅದು 1931 ಸೆನ್ಸ್ ಅಂತ ಕರೀತಾರೆ. ಓಕೆ, ನೋಡಿ, ಆಯೋಗವು ಒಬಿಸಿಗಳಿಗೆ ನಿಖರವಾದ ಜನಸಂಖ್ಯೆ ಅಂಕಿ ಅಂಶಗಳನ್ನು ಆ ಟೈಮಲ್ಲಿ ಹೊಂದಿರಂಗಿಲ್ವ, ಅದಕ್ಕೆ ಏನ್ ಮಾಡುತ್ತೆ 1931 ಒಂದು ಜನಗಣತಿಯ ಒಂದು ಡಾಟಾವನ್ನು ಅಥವಾ ದತ್ತಾಂಶ ಮಾಡ್ಕೊಂಡು ಏನ್ ಮಾಡುತ್ತೆ ತನ್ನ ಒಂದು
ನೋಡಿ ಅಂದ್ರೆ ಅದ್ರ ಪ್ರಕಾರ ಸುಮಾರು ನಮ್ಮ ದೇಶದಲ್ಲಿ ಪ್ರೆಸೆಂಟ್ ಆಗಿ 52% ಏನಂತಂದ್ರೆ ಆಕ್ಚುಲಿ ಒಬಿಸಿದರ ಅಂತ ಹೇಳ್ತಾ ಹೇಳಲಾಗುತ್ತೆ, ಅಂದಾಜು ಮಾಡಲಾಗುತ್ತೆ. ಓಕೆನಾ? ಸೊ ಹಾಗಾಗಿ ಅಲ್ಲಿ ಬಳಸಿರುವಂತಹ ಜನಗಣತಿ ಡಾಟಾ ಯಾವುದಂತಂದ್ರೆ ಅದು 1931 ಒಂದು ಜನಗಣತಿ ಅಂತ ಕರೀತಾರೆ. ಓಕೆನಾ? ಎಸ್. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಮೀಸಲಾತಿ ನೀತಿಯಲ್ಲಿ ಕೆನೆ ಪದರ ಪದವು ಯಾವ ವರ್ಗಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಇದನ್ನ ಇಂಗ್ಲಿಷ್ನಲ್ಲಿ ಕೆನೆ ಪದರ ಅಂತಂದ್ರೆ ಕ್ರಿಮಿ ಲೇಯರ್ ಅಂತ ಕರೀತಾರೆ. ಓಕೆ, ಕೆನೆ ಪದರ ಇಂಗ್ಲಿಷ್ನಲ್ಲಿ ಅವು, ಸೊ ಕ್ರಿಮಿ ಲೇಯರ್ ಅಂತ ಕರಿತೀವಿ. ಓಕೆನಾ? ಸೊ ಹಾಗಾಗಿ ನೋಡಿ, ಇದು ಅಂದ್ರೆ ಮೀಸಲಾತಿಯನ್ನ ಇದು ಮಾಡ್ಬೇಕಂದ್ರೆ ಅಲ್ಲಿ ಕೆಲವೊಂದ್ಸಲ ಕೆನೆ ಪದರು ಅಥವಾ ಕ್ರಿಮಿ ಲೇಯರ್ ಅಂತ ಒಂದು ಪದವನ್ನು ನಾವು ಬಳಕೆ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಕೆನೆ ಪದರು ಅಥವಾ ಕ್ರಿಮಿ ಲೇಯರ್ ಅಂತ ಪದ ಯಾವೊಂದು ವರ್ಗಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಇಲ್ಲಿ ನಮಗೆ ಪರಿಶಿಷ್ಟ ಜಾತಿಗಳು ಅಥವಾ ಸ್ಕೆಡ್ಯೂಲ್ ಕ್ಯಾಸ್ಟ್ ಅಂತಿದೆ, ಎರಡನೇ ಬಿ ಆಪ್ಷನ್ ಅಲ್ಲಿ ಪರಿಶಿಷ್ಟ ಪಂಗಡಗಳು ಅಥವಾ ಸ್ಕೆಡ್ಯೂಲ್ ಟ್ರೈಬ್ಸ್ ಅಂತಿದೆ, ಆಪ್ಷನ್ ಸಿ ಅಲ್ಲಿ ಇತರೆ ಹಿಂದುಳ ವರ್ಗಗಳು ಅಥವಾ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತಿದೆ, ಆಪ್ಷನ್ ಡಿ ಅಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗಗಳು ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತಿದೆ. ಸೊ ಹಾಗಾದ್ರೆ ಈ ಕೆನೆ ಪದರು ಅಂತ ಪದ ಇದು ಏನೊಂದು ಮೀಸಲಾತಿ ನೀತಿ ಇದೆಯಲ್ಲ, ಇದನ್ನ ಯಾವ ವರ್ಗಕ್ಕೆ ಬಳಸ್ತಾರೆ ಅಂದ್ರೆ ಗೊತ್ತಿರಬೇಕಾಗತ್ತೆ ನಾವು. ಅದು ಇತರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತ ಒಂದು ಏನಾಗಿದೆ, ಸೊ ಮೀಸಲಾತಿಯ ನೀತಿಯಾಗಿದೆ. ಸೊ ಹಾಗಾಗಿ ಒಬಿಸಿಗೆ ಸಂಬಂಧಪಟ್ಟಿದ್ದಾಗಿದೆ, ದಟ್ ಇಸ್ ದ ಕ್ರಿಮಿಲೇಯರ್ ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಕೆನೆ ಪದರ ಎಂಬ ಪದಲಿದೆ, ಅದನ್ನ ಏನ್ ಮಾಡ್ತಾರೆ ವಿಶೇಷವಾಗಿ ಮೀಸಲಾತಿ ನೀತಿಯಲ್ಲಿ ಬಳಸ್ತಾರೆ, ಅದು ವಿಶೇಷವಾಗಿ ಒಬಿಸಿಗೆ ಸಂಬಂಧಪಟ್ಟಂತ ಒಂದು ಡಾಟಾಗಳು ಅಂತ ಹೇಳ್ಬೋದು. ಸೊ ಹಾಗಾಗಿ ಏನಂದ್ರೆ ನೋಡಿ, ಇಷ್ಟು ಕ್ರಿಮಿಲೇಯರ್ ಬಗ್ಗೆ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡ್ತಾ ಹೋಗೋದ್ರ ಬಗ್ಗೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಒಬಿಸಿಯ ಕೆನೆ ಪದರಕ್ಕೆ ಅಥವಾ ಕ್ರಿಮಿಲೇಯರ್, ಒಬಿಸಿಯ ಕೆನೆ ಪದರಕ್ಕೆ ಅಥವಾ ಕ್ರಿಮಿಲೇಯರ್ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಕರೆಕ್ಟ್ ರಿಗಾರ್ಡಿಂಗ್ ದ ಕ್ರಿಮಿಲೇಯರ್ ಅಂತ ಕೇಳಿದ್ದಾರೆ ಅಲ್ವಾ? ಸೊ ನಮಗೆ ಆಪ್ಷನ್ ಒಂದು ನೋಡ್ತಗೋಣ, ಈ ವರ್ಗದ ಅಡಿಯಲ್ಲಿ ಮೀಸಲಾತಿ ಪ್ರಯೋಜನಗಳನ್ನ ಪಡೆಯುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಈ ವಿಭಾಗದಲ್ಲಿ ಅಥವಾ ಈ ಒಂದು ಸೆಕ್ಷನ್ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವುದೇ ವಯಸ್ಸಿನ ಸಡಲಕ್ಕೆ ಇಲ್ಲ ಅಥವಾ ಸಿಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ ಸಿ ಅಲ್ಲಿ ಆದಾಯ ಮಿತಿ 800,000 ಕಡಿಮೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಮೇಲಿನವುಗಳಲ್ಲೂ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ, ಇಲ್ಲ ಅಥವಾ ಅಲ್ಲ ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ಹಾಗಾಗಿ ನೋಡಿ, ಈ ಕ್ರಿಮಿಲೇಯರ್ಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ, ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಗೋಣ, ಈ ವರ್ಗದ ಅಡಿಯಲ್ಲಿ ಮೀಸಲಾತಿ ಪ್ರಯೋಜನಗಳು ಪಡೆಯುವುದಿಲ್ಲ. ಅಂದ್ರೆ ನೋಡಿ, ಈಗ ಒಬಿಸಿಯಲ್ಲಿ ನಮಗೆ ಎರಡು ತರ ಬರ್ತಾರೆ. ಒಬಿಸಿಯಲ್ಲಿ ನಾವು 2 ಸೆಕ್ಷನ್ ಮಾಡಿ, ಒಂದು ಕ್ರಿಮಿ ಲೇಯರ್ ಅಂತ ಕರೀತಾರೆ, ಇನ್ನೊಂದು ಬಂದು ನಾನ್ ಕ್ರಿಮಿ ಲೇಯರ್ ಅಂತ ಕರೀತಾರೆ ಅಲ್ವಾ? ಸೊ ಹಾಗಾಗಿ ಯಾರೆಲ್ಲ ಒಂದು ಒಬಿಸಿಯಲ್ಲಿ ಕ್ರಿಮಿ ಲೇಯರ್ ಒಂದು ವರ್ಗಕ್ಕೆ ಸೇರ್ಕೊಂಡಿರ್ತಾರೆ, ಅವ್ರಿಗೆ ಈ ಒಂದು ಮೀಸಲಾತಿ ಅಥವಾ ರಿಸರ್ವೇಷನ್ ಬೆನಿಫಿಟ್ಸ್ ಅವ್ರಿಗೆ ಸಿಗಂಗಿಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ. ಎರಡನೇ ನೋಡ್ತಗೋಣ, ಈ ವಿಭಾಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವುದೇ ವಯಸ್ಸಿನ ಸಡಲಿಕೆ ಇಲ್ಲ. ಹೌದು, ಅಂದ್ರೆ ಯಾರೆಲ್ಲ ನೋಡಿ, ಯಾರೆಲ್ಲ ಒಬಿಸಿ ಅವರು ಕ್ರಿಮಿಲೇಯರ್ ಆಗಿರ್ತಾರೆ, ಅವ್ರಿಗೆ ಯಾವುದೇ ರೀತಿಯ ಏಜ್ ರಿಲ್ಯಾಕ್ಸೇಷನ್ ಅಂತ ಕರಿತೀವಿ ಅಥವಾ ವಯಸ್ಸಿನ ಸಡಲಿಕೆ ಇರಂಗಿಲ್ಲ. ಎಷ್ಟು ವರ್ಷ ಇರುತ್ತೆ ಅದರ ನಂತರ ಅವ್ರಿಗೆ ಆ ಒಂದು ಎಕ್ಸಾಮ್ ಬರೆಯಕ್ಕೆ ಅವ್ರಿಗೆ ಅವಕಾಶ ಇರಂಗಿಲ್ಲ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ. ನಮ್ಗೆ ಇಲ್ಲಿ ತಪ್ಪಾದ ಹೇಳಿಕೆ ಕೇಳಿದ್ದಾರೆ ಅಲ್ವಾ? ಮತ್ತೆ ನೋಡಿ, ಇಲ್ಲಿ ಆದಾಯದ ಮಿತಿ 800,000 ಕಡಿಮೆ ಅಲ್ಲ. ಆಕ್ಚುಲಿ ಅಂದ್ರೆ ಇದು 800,000 ಹೆಚ್ಚು ಇದ್ದಾರೆ ನಾವೇನಂತ ಕರಿತೀವಿ ಕ್ರಿಮಿಲೇಯರ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇದೆಯಲ್ಲ, ಇದು ತಪ್ಪಾದ ಹೇಳಿಕೆಯಾಗಿದೆ ಅಥವಾ ಸರಿಯಾಗಿಲ್ಲ. ಓಕೆನಾ? ಹಾಗಾಗಿ ಯಾರೆಲ್ಲ ಕ್ರಿಮಿಲೇಯರ್ ಅಥವಾ ಕೆನಿ ಪದರಕ್ಕೆ ಸಂಬಂಧಪಟ್ಟಿರ್ತಾರೆ ಅವರ ಆದಾಯದ ಮಿತಿ 800,000 ಹೆಚ್ಚಾಗಿರುತ್ತದೆ, ಇಲ್ಲಿ ಕಡಿಮೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಯಾ, ಇಲ್ಲಿ ನೋಡಿ, ನಮಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ನಿಮಗೆ ಜಸ್ಟ್ ನೋಡ್ತಾ ನೋಡಿ, ನಮಗೆ ನಾನು ಆಗಲೇ ಹೇಳಿದಂಗೆ ಒಬಿಸಿಯಲ್ಲಿ ನಾವೇನಂದ್ರೆ ಕೆನೆ ಪದರು ಮತ್ತೆ ಕೆನೆ ಪದರ ರೈತ ಅಂತ ಕರೀತಾರೆ, ಅಂದ್ರೆ ಕ್ರಿಮಿಲೇಯರ್ ಅಂತ ಕರಿತೀವಿ. ನೋಡಿ, ಯಾರೆಲ್ಲ ಕ್ರಿಮಿಲೇಯರ್ ಆಫ್ ಒಬಿಸಿ ಆಗಿರ್ತಾರೆ ಅವ್ರಿಗೆ ಸೊ ಮೀಸಲಾತಿ ಪ್ರಯೋಜನಗಳು ಅಥವಾ ಈ ಒಂದು ರಿಸರ್ವೇಷನ್ ಬೆನಿಫಿಟ್ಸ್ಗಳು ಅವ್ರಿಗೆ ಸಿಗಂಗಿಲ್ಲ, ಫಸ್ಟ್ ಪಾಯಿಂಟು. ಎರಡನೇದು ಏನಂದ್ರೆ ಆಕ್ಚುಲಿ ಅವರ ಒಂದು ಸರ್ಟಿಫಿಕೇಟ್ ಅಂತಂದ್ರೆ ಒಬಿಸಿ ಸಿ ಎಲ್ ಅಥವಾ ಒಬಿಸಿ ಕ್ರಿಮಿಲೇಯರ್ ಅಂತ ಒಂದು ಇದೆ, ಅದು ಟರ್ಮ್ ಅನ್ನ ಶಾರ್ಟ್ಕಟ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಜೊತೆಗೆ ಅವರ ಆದಾಯದ ಮಿತಿ ಅಥವಾ ಏನ್ ಎನ್ಯುವಲ್ ಇನ್ಕಮ್ ಇರುತ್ತಲ್ಲ, ಅವ್ರದ್ದು 800,000 ವರ್ಷಕ್ಕೆ ಅವ್ರಿಗೆ ಜಾಸ್ತಿ ಆಗಿರುತ್ತೆ, ಅಂದ್ರೆ ಅದಕ್ಕಿಂತ ಹೆಚ್ಚಾಗಿರುತ್ತೆ. ಹಾಗಾಗಿ ಅವ್ರಿಗೆ ಇದು ಒಂದು ಬೆನಿಫಿಟ್ಸ್ಗಳು ಅಪ್ಲಿಕೇಬಲ್ ಆಗಲ್ಲ. ಅದೇ ರೀತಿ ನೋಡಿ, ಏನು ಈ ಒಂದು ಕುಟುಂಬದ ಆದಾಯ ಮಿತಿ ಇದೆಯಲ್ಲ, ಅದು ಬರೀ ಏನಂದ್ರೆ ವಾರ್ಷಕ್ಕೆ 800,000 ಅಂತಂದ್ರೆ ಅದರಲ್ಲಿ ಯಾವುದೇ ರೀತಿಯ ಒಂದು ಅವರ ಸಂಬಳ ಆಗಿರ್ಬೋದು ಅಥವಾ ಕೃಷಿ ಭೂಮಿಯಿಂದ ಬರುವಂತಹ ಆದಾಯವನ್ನು ಅದರಲ್ಲಿ ಸೇರಿಸಂಗಿಲ್ಲ. ಅದ್ರ ಹೊರತುಪಡಿಸಿ ಅವರು 800,000 ಆದಾಯ ಪಡ್ಕೊಂಡಿದ್ರೆ ಅವ್ರನ್ನ ಕ್ರಿಮಿಲೇಯರ್ ಅಂತ ಕರೀತಾರೆ.
ಓಕೆನಾ. ಜೊತೆಗೆ ನೋಡಿ, ಅವ್ರೇನಾದ್ರೂ ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಐ ಎ ಎಸ್ ಕೆ ಎ ಎಸ್ ಪಿ ಎಸ್ ಎಕ್ಸಾಮ್ ಬರೆಯಕ್ಕೆ ಹೋದ್ರೆ ಅವ್ರು ಯಾವುದೇ ರೀತಿಯ ಅವ್ರನ್ನ ಜಸ್ಟ್ ಒಂದು ಜನರಲ್ ಕ್ಯಾಟಗರಿ ಜಿ ಎಂ ಅಂತ ಕನ್ಸಿಡರೇಷನ್ ಮಾಡ್ತಾರೆ. ಓಕೆ, ಅವ್ರು ಯಾವುದೇ ರೀತಿಯ ಒಂದು ವಯಸ್ಸಿನ ಸಡಲಿಕೆ ಅಥವಾ ಏಜ್ ರಿಲ್ಯಾಕ್ಸೇಷನ್ ಅವರಿಗೆ ಇರಂಗಿಲ್ಲ ಅಂತ ಹೇಳ್ತೀನಿ. ಓಕೆನಾ. ಮತ್ತೆ ಅವ್ರು ನೋಡಿ, ಅವ್ರು ಯಾವಾಗ ಜಿ ಎಂಗೆ ಆಟೋಮೆಟಿಕ್ ಆಗಿ ಜಿ ಎಂ ಅಲ್ಲಿ ಬರ್ತಾರೆ, ಅವಾಗ ಏನಂದ್ರೆ ಅವ್ರು ಯಾವುದೇ ರೀತಿಯ ಒಂದು ಪ್ರಮಾಣ ಪತ್ರ ಅಂದ್ರೆ ಅವ್ರು ಯಾವುದೇ ರೀತಿಯ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಕೊಡುವಂತ ಅವಶ್ಯಕತೆ ಇಲ್ಲ, ಅವ್ರು ಜಸ್ಟ್ ಜನರಲ್ ಕ್ಯಾಟಗರಿಯಲ್ಲಿ ಅವ್ರಿಗೆ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಆಫ್ ದ ಕ್ರಿಮಿ ಲೇಯರ್ ಆಫ್ ದಿ ಒಬಿಸಿ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ತಪ್ಪಾದ ಹೇಳಿಕೆ ಆಪ್ಷನ್ ಸಿ ಆಗಿದೆ, ಸಿ ಇಸ್ ದ ರೈಟ್ ಸ್ಟೇಟ್ಮೆಂಟ್ ಆಗಿದೆ, ರೈಟ್ ಆನ್ಸರ್ ಆಗಿದೆ. ಓಕೆನಾ. ನೆಕ್ಸ್ಟ್ ನೋಡ್ತಾವಣ, ಒಬಿಸಿಗಳಿಗೆ ಕೆನೆ ಪದರ್ ಅಲ್ಲದ ಅಂದ್ರೆ ನಾನ್ ಕ್ರಿಮಿ ಲೇಯರ್ ಅಥವಾ ಕನ್ನಡದಲ್ಲಿ ನಾವು ಕೆನೆ ಪದರ್ ರಹಿತ ಅಂತ ಕರೀತಾರೆ. ಸೊ ಆಕ್ಚುಲಿ ಇಸ್ ಮಿಸ್ಟೇಕ್ ಆಗಿದೆ, ಅದು ನೋಡ್ಕೊಳ್ಳಿ. ಎನ್ ಸಿ ಆರ್ ಅಂತಂದ್ರೆ ನಾನ್ ಕ್ರಿಮಿ ಲೇಯರ್ ಅಂತ ಲೇಯರ್ ಅಂತ ಕರಿತೀವಿ. ಒಬಿಸಿಗಳ ಕೆನೆ ಪದರ್ ರಹಿತದ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿವೆ ಅಥವಾ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಹೌದಾ. ಸೊ ಆಪ್ಷನ್ ಎ ಅಲ್ಲಿ ಈ ವರ್ಗದ ಅಡಿಯಲ್ಲಿ ಮೀಸಲಾತಿ ಪ್ರಯೋಜನಗಳನ್ನ ಪಡೆಯುವುದಿಲ್ಲ ಅಂತ ಕೇಳಿದ್ದಾರೆ. ಸೆಕೆಂಡ್ ಸ್ಟೇಟ್ಮೆಂಟ್ ಬಿ ಅಲ್ಲಿ ಈ ವಿಭಾಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವುದೇ ವಯಸ್ಸಿನ ಸಡಲಿಕೆ ಇಲ್ಲ ಅಂದ್ಕೊಟ್ಟಿದ್ದಾರೆ. ಅದೇ ರೀತಿ ಆದಾಯದ ಮಿತಿ 8 ಲಕ್ಷಕ್ಕಿಂತ ಕಡಿಮೆ ಅಂದ್ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಮೇಲಿನವುಗಳು ಯಾವುದು ಅಲ್ಲ ಅಥವಾ ಇಲ್ಲ ಅಂದ್ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಸರಿಯಾದ ಹೇಳಿ ಕೊಟ್ಟಿದ್ದಾರೆ. ಲಾಸ್ಟ್ ಕ್ವಶನ್ ಅಲ್ಲಿ ತಪ್ಪಾದ ಹೇಳಿ ಕೊಟ್ಟಿದ್ರು. ಇಲ್ಲಿ ನೋಡಿ, ಫಸ್ಟ್ ಏನು ಈ ನಾನ್ ಕ್ರಿಮಿಲೇಯರ್ ಇರ್ತಾರಲ್ಲ ಅವ್ರಿಗೆ ಏನಾಗುತ್ತೆ, ಸೊ ಈ ಯಾರೆಲ್ಲ ನಾನ್ ಕ್ರಿಮಿಲೇಯರ್ ಆಫ್ ಒಬಿಸಿ ಆಗಿರ್ತಾರೆ ಅವ್ರಿಗೆ ಮೀಸಲಾತಿ ಬೆನಿಫಿಟ್ಸ್ ಇರ್ತದೆ. ಸೊ ಇಲ್ಲಿ ಇಲ್ಲ ಅಂದ್ಕೊಟ್ಟಿದ್ದಾರೆ, ಫಸ್ಟ್ ಸ್ಟೇಟ್ಮೆಂಟು ತಪ್ಪಾಗುತ್ತೆ. ಎರಡನೇದು ಏನಂದ್ರೆ, ಯಾರೆಲ್ಲ ನಾನ್ ಕ್ರಿಮಿಲೇಯರ್ ಆಗಿರ್ತಾರೆ ಅವ್ರೇನಾದ್ರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದ್ರೆ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅಥವಾ ವಯಸ್ಸಿನ ಸಡಿಲಿಕೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಇಲ್ಲ ಅಂದ್ಕೊಟ್ಟಿದ್ರೆ, ಸೊ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಮೂರನೇ ನೋಡಿ, ಅವರ ಏನೋ ಒಂದು ಎನ್ಯುವಲ್ ಇನ್ಕಮ್ ಅಥವಾ ಆದಾಯದ ಒಂದು ಮಿತಿ ಇದೆಯಲ್ಲ, ಅದೇನಾಗಿರುತ್ತೆ, 8 ಲಕ್ಷಕ್ಕಿಂತ ಕಡಿಮೆ ಆಗಿರುತ್ತೆ, ಅಂದ್ರೆ ಲೆಸ್ ದೆನ್ 8 ಲ್ಯಾಕ್ ಆಗಿರುತ್ತೆ. ಸೊ ಇದು ಕರೆಕ್ಟ್ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಕೂಡ ಆಪ್ಷನ್ ಸಿ ಅನ್ನೋದು ಸರಿಯಾದ ಇಳಿಕೆ ಆಗಿದೆ ರಿಗಾರ್ಡಿಂಗ್ ದ ನಾನ್ ಕ್ರಿಮಿ ಲೇಯರ್ ಆಫ್ ದಿ ಒಬಿಸಿ ಅಂತ ಕರೀತಾರೆ. ಓಕೆನಾ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ನಮ್ಗೆ ಆಗ್ಲೇ ಡಿಸ್ಕಸ್ ಮಾಡಿದಿರೋ ನೋಡಿ, ನಾನ್ ಕ್ರಿಮಿ ಲೇಯರ್ ಅಥವಾ ಕೆನೆ ಪದ ರೈತ ಅಂತ ಕರೀತಾರೆ. ಸೊ ಇಲ್ಲಿ ಅಂದ್ರೆ, ಇವರು ಯಾರೆಲ್ಲ ನಾನ್ ಕ್ರಿಮಿ ಲೇಯರ್ ಆಫ್ ಒಬಿಸಿ ಆಗಿರ್ತಾರೆ, ಅವ್ರಿಗೆ ಮೀಸಲಾತಿ ಪ್ರಯೋಜನಗಳನ್ನು ಅವರು ಪಡ್ಕೊಳ್ಳುತ್ತಾರೆ. ಹೌದಾ. ಸೊ ಅವ್ರಿಗೆ ಏನಾಗಿರುತ್ತೆ, ಅವ್ರ ಆದಾಯ ಬಂದು 8 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ. ಓಕೆ. ಇದರಲ್ಲಿ ಏನಂದ್ರೆ, ಸಂಬಳ ಮತ್ತೆ ಕೃಷಿಯನ್ನ ಹೊರತುಪಡಿಸಿ ಆಗಿರುತ್ತೆ, ಅದು ಸೇರಿಸಂಗಿಲ್ಲ. ಜೊತೆಗೆ ನೋಡಿ, ಯಾರೆಲ್ಲ ಒಂದು ನಾನ್ ಕ್ರಿಮಿ ಲೇಯರ್ ಆಫ್ ಒಬಿಸಿ ಆಗಿರ್ತಾರೆ, ಅವ್ರೇನಾದ್ರೂ ಕೂಡ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಬರ್ಬೇಕು ಅನ್ಕೊಂಡ್ರೆ, ಅವ್ರಿಗೆ ಕೆಲವೊಂದು ಟೈಮ್ ಏನಾಗುತ್ತೆ, ವಯಸ್ಸಿನ ಸಡಲಿಕೆ ಅಥವಾ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಅಂದ್ರೆ ಈಗ ಒಂದು ಟರ್ಮ್ ಮುಗಿದ್ರು ಕೂಡ ಅವ್ರಿಗೆ 2 ಇಯರ್ಸ್ 3 ಇಯರ್ಸ್ ಏನಂದ್ರೆ ಅವ್ರಿಗೆ ಬರೆಯೋಕೆ ಅವಕಾಶ ಇರುತ್ತೆ. ಜೊತೆಗೆ ಅವ್ರೇನಂದ್ರೆ, ಯಾರೆಲ್ಲ ಕೂಡ ಈ ಒಂದು ನಾನ್ ಕ್ರಿಮಿಲೇಯರ್ ಆಫ್ ಒಬಿಸಿಯನ್ನ ಒಂದು ರಿಸರ್ವೇಷನ್ ಬೆನಿಫಿಟ್ ಪಡ್ಕೋಬೇಕು ಅನ್ಕೊಂತಾರೆ, ಅವ್ರಿಗೆ ನಮ್ಮ ಏನ್ ಮಾಡೋಕ್ಕಾಗುತ್ತೆ, ಸೊ ಸಂಬಂಧಪಟ್ಟಂತ ಇಲಾಖೆಯಿಂದ ಏನಾಗುತ್ತೆ, ಅವರು ಸೊ ಕಡ್ಡಾಯವಾಗಿ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಒಂದು ಇಲಾಖೆಗೆ ಅಥವಾ ಒಂದು ಡಿಪಾರ್ಟ್ಮೆಂಟ್ಗೆ ಸಲ್ಲಿಸಬೇಕಾಗುತ್ತೆ, ಅದು ಕಡ್ಡಾಯವಾಗಿರುತ್ತೆ. ಓಕೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಆಫ್ ದಿ ನಾನ್ ಕ್ರಿಮಿಲೇಯರ್ ಆಫ್ ದಿ ಒಬಿಸಿ ಅಂತ ಕರೀತಾರೆ. ಓಕೆನಾ. ಯಾ. ಸೊ ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡ್ತಾವಣ, ಇತ್ತೀಚೆಗೆ ಭಾರತ ಸರ್ಕಾರವು ಒಬಿಸಿಗಳನ್ನ ಉಪವರ್ಗೀಕರಣ ಮಾಡಲು ಅಥವಾ ಸಬ್ ಕ್ಲಾಸಿಫಿಕೇಶನ್ ಮಾಡಲು ಡ್ಯಾಶ್ ಆಯೋಗವನ್ನ ರಚಿಸಲಿದೆ ಅಲ್ಲ ರಚಿಸಿದೆ ಸಾರಿ ರಚಿಸಿದೆ ಅದು ಆಕ್ಚುಲಿ ಆಲ್ರೆಡಿ ರಚಿಸಿದೆ. ಓಕೆ. ಇಸ್ ಆಲ್ರೆಡಿ ಕನ್ಸ್ಟಿಟ್ಯೂಟೆಡ್ ಅಂತ ಕರಿತೀವಿ, ರಚಿಸಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಬಂದು ಮಂಡಲ ಆಯೋಗ, ಆಪ್ಷನ್ ಬಿ ಬಂದು ಕಾಕಾ ಕಾಲಿಲ್ಕರ್ ಆಯೋಗ ಅಂತಿದೆ ಅಥವಾ ಸಮಿತಿ ಅಂತಿದೆ, ಆಪ್ಷನ್ ಸಿ ಅಲ್ಲಿ ಸಾಚಾರ್ ಸಮಿತಿ ಅಂತಿದೆ, ಆಪ್ಷನ್ ಡಿ ಅಲ್ಲಿ ನ್ಯಾಯಮೂರ್ತಿ ರೋಹಿಣಿ ಆಯೋಗ ಅಂತ ಕೇಳಿದ್ದಾರೆ. ಆಲ್ರೆಡಿ ಫಸ್ಟ್ ಕ್ವಶನ್ ಅಲ್ಲಿ ಇದನ್ನ ಡಿಸ್ಕಸ್ ಮಾಡಿದ್ರು, ಫಸ್ಟ್ ಪ್ರಿವಿಯಸ್ ಕ್ವಶನ್ಸ್ ಅಲ್ಲಿ. ಹೌದಾ. ಹಾಗಾಗಿ ನೋಡಿ, ಇತ್ತೀಚೆಗೆ ಏನ್ ಮಾಡಿದ್ರೆ, ಭಾರತ ಸರ್ಕಾರ ಈ ಒಬಿಸಿಗಳನ್ನ ಮತ್ತೆ ಉಪವರ್ಗೀಕರಣ ಮಾಡಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು, ಅದು ನ್ಯಾಯಮೂರ್ತಿ ಅಥವಾ ಜಸ್ಟಿಸ್ ರೋಹಿಣಿ ಆಯೋಗ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಾನು ಆಗ್ಲೇ ಡಿಸ್ಕಸ್ ಮಾಡಿದ್ದೆಲ್ಲ ಏನು, ನಮಗೆ 1953 ನಮ್ಮ ದೇಶದ ಮೊಟ್ಟ ಮೊದಲ ಒಂದು ಹಿಂದುಳಿದವರ ಆಯೋಗ ಅಂತಂದ್ರೆ ಅದು ಕಾಕಾ ಸಾಹೇಬ್ ಕಾರ್ಯಕರ್ ಕಮಿಟಿ ಅಂತ ಕರಿತೀವಿ, ಅದು 1953 ಮಾಡ್ತಾರೆ. ಎರಡನೇದು ಬಂದು ಮಂಡಲ್ ಕಮಿಷನ್ ಆಗುತ್ತೆ 1979-80. ಅದೇ ರೀತಿ ಸಾಚಾರ್ ಕಮಿಟಿ ಬರುತ್ತೆ 2006. ಇದೇನಂತಂದ್ರೆ ಮುಸ್ಲಿಮರ ಒಂದು ಸಾಮಾಜಿಕ ಸ್ಥಿತಿಗತಿಗಳನ್ನು ಕಂಡುಕೊಳ್ಳೋಕೆ ಇದನ್ನ ರಚನೆ ಮಾಡ್ತಾರೆ. ಅದೇ ರೀತಿ ಇನ್ನು ರೀಸೆಂಟ್ ಆಗಿ 2007 ಗವರ್ಮೆಂಟ್ ಆಫ್ ಇಂಡಿಯಾ ಮಾಡುತ್ತೆ ಒಂದು ಕಮಿಟಿಯನ್ನು ರಚನೆ ಮಾಡುತ್ತೆ, ಅದು ಜಸ್ಟಿಸ್ ರೋಹಿಣಿ ಕಮಿಟಿ ಅಂತ ಕರೀತಾರೆ. ಓಕೆ. ಇದರ ಉದ್ದೇಶ ಏನಂದ್ರೆ ನೋಡಿ, ಸಬ್ ಕ್ಯಾಟಗರೈಸೇಷನ್ ಆಫ್ ದ ಒಬಿಸಿಸ್ ಅಂತ ಕರೀತಾರೆ. ಅಂದ್ರೆ ಏನು ಹಿಂದುಳಿದವರುಗಳಿದ್ರಲ್ಲ ಅದರಲ್ಲೇ ಮತ್ತೆ ಸಬ್ ಕ್ಯಾಟಗರೈಸ್ ಮಾಡ್ಕೊಂಡು ಕೆಲವರನ್ನ ಆಗ್ಲೇ ಹೊಡಿದ್ವಿ, ಹೌದಾ, ಮೋಸ್ಟ್ ಬ್ಯಾಕ್ವರ್ಡ್, ವೆರಿ ಬ್ಯಾಕ್ವರ್ಡ್, ಈ ತರ ಮಾಡಕ್ಕೆ ಏನಂದ್ರೆ ಒಂದು ಕಮಿಟಿಯನ್ನು ರಚನೆ ಮಾಡಿದ್ರು, ಅದು ಜಸ್ಟಿಸ್ ರೋಹಿಣಿ ಕಮಿಟಿ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ. ನೆಕ್ಸ್ಟ್ ನೋಡ್ತಾವಣ,
ಎಸ್ ಸಿ ಎಸ್ ಟಿ ಒ ಬಿ ಸಿ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ಒಟ್ಟು ಮೀಸಲಾತಿಯು ಯಾವುದೇ ಸಂದರ್ಭದಲ್ಲಿ ಡ್ಯಾಶ್ ಪ್ರತಿಶತ ಮೀರಬಾರದು ಅಂತ ಕೇಳಿದೆ. ನಾವು ಆಲ್ರೆಡಿ ಲಾಸ್ಟ್ ಇದರಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ. ಸೊ ಹಾಗಾಗಿ ನೋಡಿ ಅಂದರೆ, ಸೊ ಇಲ್ಲಿ 50% ಅಂತಿದೆ, 49% ಅಂತಿದೆ, 55% ಅಂತ ಇದೆ. ಅದೇ ರೀತಿ ಇವುಗಳಲ್ಲಿ ಯಾವುದು ಅಲ್ಲ ಅಥವಾ ಇಲ್ಲ ಅಂದ್ಕೊಟ್ಟಿದೆ. ನೋಡಿ, ನಾವು ಆಗಲೇ ಓದಿದ್ವಿ ಇಂದಿರಾ ಸಾನಿ ಕೇಸ್ ಅಂತ ಓದಿದ್ವಿ, ಹೌದಾ. ಇಂದಿರಾ ಸಾನಿ ಪ್ರಕರಣ ಅಂತ ಓದಿ 1992ರಲ್ಲಿ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾವುದೇ ಕಾರಣ ಕೂಡ ನೀವು ರಿಸರ್ವೇಶನ್ ನ ಮೋರ್ ದೆನ್ 50% ಕ್ರಾಸ್ ಮಾಡಂಗಿಲ್ಲ ಅಂತ ಹೇಳ್ತಾರೆ, ಹೌದಲ್ವಾ. ಹಾಗಾಗಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಈಗ ಪ್ರಸ್ತುತವಾಗಿ ನಮಗೆಲ್ಲ ಗೊತ್ತಿರುವಂತೆ ಎಸ್ ಸಿಗೆ ಎಷ್ಟು ಕೊಟ್ಟಿದ್ದಾರೆ, 15% ಕೊಟ್ಟಿದ್ದಾರೆ. ಎಸ್ ಟಿಗೆ 7.5% ಕೊಟ್ಟಿದ್ದಾರೆ. ಒ ಬಿ ಸಿಗೆ 27% ಕೊಟ್ಟಿದ್ದಾರೆ. ಇ ಡಬ್ಲ್ಯೂ ಎಸ್ಗೆ 10% ಕೊಟ್ಟಿದ್ದಾರೆ, ಹೌದಲ್ವಾ. ಸೊ ಹಾಗಾಗಿದ್ರೆ ಆಕ್ಚುಲಿ ಅದನ್ನ ಕ್ರಾಸ್ ಆಗಿದೆ, ಬಟ್ ಆದರೂ ಕೂಡ ಈಗ ಪ್ರೆಸೆಂಟ್ ಆಗಿ ನಡೀತದೆ. ಅಂದರೆ ಅದಕ್ಕೆ ಸೊ ರಿಸ್ಟ್ರಿಕ್ಷನ್ ಹಾಕಿದರೆ ಕೆಲವೊಂದು ಕಡೆ ಎಕ್ಸೆಪ್ಷನ್ಸ್ ಕೊಟ್ಟಿದ್ದಾರೆ, ಓಕೆನಾ. ಸೊ ಹಾಗಾಗಿ ನಮಗೆ ಏನಿರುತ್ತೆ, ಇಂದಿರಾ ಸಾನಿ ಪ್ರಕರಣದಲ್ಲಿ ಪರಿಶಿಷ್ಟ ಜಾತಿಗಳಿಗೆ, ಪರಿಶಿಷ್ಟ ಪಂಗಡಕ್ಕೆ, ಓ ಬಿ ಸಿಗಳಿಗೆ ಏನು ರಿಸರ್ವೇಷನ್ ಒಂದು ಮೀಸಲಾತಿ ಕೊಡ್ತಿರಲ್ಲ, ಅದು ಯಾವುದೇ ಕಾರಣ ಕೂಡ 50% ಕ್ಯಾಪ್ ಅನ್ನ ದಾಟಬಾರ್ದು ಅಂತ ಹೇಳುವಂತ ಒಂದು ಪ್ರಕರಣ ಅಂತಂದ್ರೆ ಅದು ಇಂದಿರಾ ಸಾನಿ ಪ್ರಕರಣ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಎ 50% ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ ನೋಡ್ತಗೋಣ, ಬಡ್ತಿಗಳಲ್ಲಿ ನೇಮ ಮೀಸಲಾತಿಯ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಹಿಂದುಳಿದಿರುವಿಕೆಯಲ್ಲಿ ರಾಜ್ಯವು ಪ್ರಮಾಣೀಕರಿಸಬಹುದಾದ ಡಾಟಾವನ್ನು ಅಥವಾ ದತ್ತಾಂಶವನ್ನು ಸಂಗ್ರಹಿಸುವ ಅಗತ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ನ ಯಾವ ಪ್ರಕರಣವನ್ನು ಹೇಳಿದೆ ಅಥವಾ ಒಂದಿದೆ ಅಂದ್ಕೊಂಡಿದ್ದಾರೆ. ಈಗೇನಂದ್ರೆ ನೋಡಿ, ಈಗ ಪರಿಶಿಷ್ಟ ಜಾತಿಗಳಿಗೆ ಪರಿಶಿಷ್ಟ ಪಂಗಡಕ್ಕೆ ಏನು ಮಾಡ್ತಾರೆ ಅಂದರೆ, ಆ್ಯಕ್ಚುಲಿ ಪ್ರಮೋಷನ್ ಕೊಡಬೇಕಲ್ವಾ ಜಾಬ್ಸ್ಗಳಲ್ಲಿ. ಅದಕ್ಕೆ ಏನು ಮಾಡಬೇಕಾದ್ರೆ ಅಂದರೆ, ಅವರು ಡಾಟಾ ಯಾವುದೇ ಒಂದು ರಾಜ್ಯ ಏನಂತಂದರೆ ಆ್ಯಕ್ಚುಲಿ ಅದನ್ನು ಇದು ಮಾಡ್ಕೊಳ್ಳೋಕೆ ಏನಂತಂದ್ರೆ ಆ್ಯಕ್ಚುಲಿ ಯಾವುದೇ ರೀತಿಯ ಡಾಟಾವನ್ನು ಸಂಗ್ರಹಿಸುವಂಥ ಅಗತ್ಯ ಇಲ್ಲ ಅಂತ ನೋಡುತ್ತೆ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹಾಗಾದರೆ ಅದು ಯಾವ ಪ್ರಕರಣ ಅಂತ ಕೇಳ್ತಾರೆ, ಯಾವ ಕೇಸ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ನಮಗೆ ಆಪ್ಷನ್ ಅಲ್ಲಿ ಎಂ ನಾಗರಾಜ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಆಫ್ 2006 ಅಂತಿದೆ. ಅದೇ ರೀತಿ ಅಜಿತಾ ಸಿಂಗ್ ಜನುಜಾ ವರ್ಸಸ್ ಪಂಜಾಬ್ ರಾಜ್ಯ ಅಂತಿದೆ. ಅದೇ ರೀತಿ ಜರ್ನೈಲ್ ಸಿಂಗ್ ವರ್ಸಸ್ ಲಕ್ಷ್ಮೀ ನಾರಾಯಣ್ ಗುಪ್ತಾ 2018 ಅಂತಿದೆ. ಅದೇ ರೀತಿ ವಿದ್ಯಾಸಾಗರ್ ಗುಪ್ತಾ ವರ್ಸಸ್ ಉತ್ತರ ಪ್ರದೇಶ ರಾಜ್ಯ ಸ್ಟೇಟ್ ಅಂತ ಕೊಟ್ಟಿದ್ದಾರೆ, ಓಕೆನಾ. ಸೊ ನೋಡಿ, ಈ ಬಡ್ತಿಗಳಲ್ಲಿ ಮೀಸಲಾತಿ ಸಂಪುಟ ಒಂದು ವೆರಿ ಇಂಪಾರ್ಟೆಂಟ್ ಪ್ರಕರಣ ಅಂತಂದ್ರೆ ಗೊತ್ತಿರಬೇಕಾಗುತ್ತೆ ನಮಗೆ. ಅದು ಎಂ ನಾಗರಾಜ್ ಪ್ರಕರಣ ಅಂತ ಕರೀತಾರೆ. ಎಂ ನಾಗರಾಜ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಆಫ್ ದ 2004 ಅಂತ ಕರೀತಾರೆ. ಇದರಿಂದ ಆಕ್ಚುಲಿ ಈ ಬಡ್ತಿಗಳಲ್ಲಿ ಮೀಸಲಾತಿ ಸಂಪುಟದ ವೆರಿ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ನೋಡಿ, ಹೌದಾ. ನೋಡಿ ನಮಗೆ, ಸೊ ಹಾಗಾಗಿ ಏನಂದ್ರೆ, ಸೊ ಆಪ್ಷನ್ ಎ ಎಂ ನಾಗರಾಜ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಏನ್ ಮಾಡುತ್ತೆ, ಈ ಒಂದು ಮೀಸಲಾತಿಗಳಲ್ಲಿ ಬಡ್ತಿಗಳಲ್ಲಿ ಮೀಸಲಾತಿಯಲ್ಲಿ ಬಡ್ತಿ ಬಗ್ಗೆ ಮಾತಾಡುವಂತ ಒಂದು ವೆರಿ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಅಂದ್ರೆ ಅದು ಎಂ ನಾಗರಾಜ್ ಪ್ರಕರಣ ಅಂತ ಕರೀತಾರೆ. ಅದಾಗಿದ್ದು 2006. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಗೋಣ, ಈ ಕೆಳಗಿನವುಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಯಾವ ತೀರ್ಪು ರಾಜ್ಯವು ಎಸ್ ಸಿ ಮತ್ತು ಎಸ್ ಟಿಗಳಿಗೆ ಬಡ್ತಿಯಲ್ಲಿ ಮೀಸಲಾತಿ ನೀಡುವ ಅಧಿಕಾರವನ್ನ ಹೊಂದಿಲ್ಲ ಅಂತ ಹೇಳ್ತಾನೆ ನೋಡಿ. ಸೊ ಮತ್ತೆ ಹಾಗೇನ್ ಬಂತಲ್ವಾ, ಈ ಕೆಳಗಿನವುಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಯಾವ ತೀರ್ಪು ರಾಜ್ಯವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಬಡ್ತಿಯಲ್ಲಿ ಅಂದ್ರೆ ಮೀಸಲಾತಿಯಲ್ಲಿ ಬಡ್ತಿ ನೀಡುವ ಅಧಿಕಾರ ಹೊಂದಿಲ್ಲ ಅಂತ ಹೇಳ್ತದೆ. ಸೊ ಇಲ್ಲಿ ಆಪ್ಷನ್ ಬಂದು ಇಂದಿರಾ ಸಾನಿ ಪ್ರಕರಣ ಅಂತಿದೆ, ಆಪ್ಷನ್ ಬಿ ಅಲ್ಲಿ ಮಂಡಲ್ ಪ್ರಕರಣ ಅಂತಿದೆ, ಆಪ್ಷನ್ ಸಿ ಅಲ್ಲಿ ಕೆ ಎಸ್ ಪುಟ್ಟಸ್ವಾಮಿ ಪ್ರಕರಣ ಅಂತಿದೆ, ಅದೇ ರೀತಿ ಆಪ್ಷನ್ ಡಿ ಅಲ್ಲಿ ನಾಗರಾಜ್ ಪ್ರಕರಣ ಅಂತಿದ್ದಾರೆ. ಸೊ ಇಲ್ಲಿ ಕೂಡ ಅಗೇನ್ ಸೇಮ್ ಬರುತ್ತೆ, ಅದು ನಾಗರಾಜ್ ಪ್ರಕರಣ ಬರುತ್ತೆ 2006 ಏನಾಗಿದ್ದಿಲ್ಲ. ಇದೇನಿದೆ, ಯಾವುದೇ ಏನಂದ್ರೆ ಆಕ್ಚುಲಿ ರಾಜ್ಯವು ಏನಂತಂದ್ರೆ ಆಕ್ಚುಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಈ ಒಂದು ಮೀಸಲಾತಿಯಲ್ಲಿ ಬಡ್ತಿ ನೀಡಕ್ಕೆ ಅಧಿಕಾರ ಹೊಂದಿಲ್ಲ ಅಂತ ಹೇಳ್ತೀವಿ. ಯಾವ ಕೇಸ್ ಅದು? ನಾಗರಾಜ್ ಪ್ರಕರಣ ಅಂತ ಕರೀತಾರೆ 1900. ಸೊ 2006. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನಮಗೆ 2006 ಅದು ನಾಗರಾಜ್ ಪ್ರಕರಣ ಅಂತ ಕರಿದ್ವಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕಾರ. ಏನಂದ್ರೆ ಎಸ್ ಸಿ ಎಸ್ ಟಿಗಳಿಗೆ ಬಡ್ತಿಯಲ್ಲಿ ಮೀಸಲಾತಿ ನೀಡಲ್ಲ, ಯಾವುದೇ ರೀತಿಯ ರಾಜ್ಯವು ಬದ್ಧವಾಗಿಲ್ಲ, ಅದಕ್ಕೆ ಅಧಿಕಾರ ಇಲ್ಲ ಅಂತ ಕೂಡ ಹೇಳ್ತಾ ಹೋಗುತ್ತೆ, ಓಕೆನಾ. ಹಾಗೆ ಏನಾದರೂ ಕೂಡ ರಾಜ್ಯ ಕೊಡಬೇಕು ಅಂದ್ಕೊಂಡ್ರೆ ನೋಡೋಕೆ ಅಂತ ಸಂದರ್ಭದಲ್ಲಿ ಅಂದರೆ ಕೆಲವೊಂದು ಕಂಡೀಷನ್ಸ್ ಅನ್ನ ಹೇಳ್ತಾ ಹೋಗುತ್ತೆ. ಏನಂತೆ, ಅವರು ಯಾವೆಲ್ಲ ಹಿಂದುಳಿದ ವರ್ಗ ಬಗ್ಗೆ ಪ್ರಮಾಣೀಕರಿಸಬಹುದಂತ ಒಂದು ದತ್ತಾಂಶವನ್ನ ಸಂಗ್ರಹ ಮಾಡ್ಬೇಕಂತ ಹೇಳ್ತಾರೆ. ಅದೇ ರೀತಿ ಸಾರ್ವಜನಿಕ ಉದ್ಯೋಗದಲ್ಲಿ ಅವರ ಅಸಮರ್ಪಕ ಪ್ರತಿನಿಧ್ಯ ರಿಪ್ರೆಸೆಂಟೇಷನ್ ಬಗ್ಗೆ ಸಮರ್ಪಿಸಬೇಕು ಅಂತ ಹೇಳ್ತಾರೆ. ಜೊತೆಗೆ ಆಡಳಿತ ದಕ್ಷತೆ ಬಗ್ಗೆ ಯಾವುದೇ ರೀತಿ ರಾಜಿ ಮಾಡಿಕೊಳ್ಳಬಾರ್ದು ಅಂತ ಕೂಡ ಈ ಒಂದು ಮೂರು ಕಂಡೀಷನ್ಸ್ ಆಗ್ತಾ ಹೋಗ್ತಾರೆ. ಯಾವುದದು? ನಾಗರಾಜ್ ಕೇಸ್ ಆಫ್ ದಿ 2006 ಅಂತ ಕರೀತಾರೆ, ಓಕೆನಾ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಇಲ್ಲಿ ಇನ್ನೊಂದು ಪ್ರಕರಣ ಕೊಟ್ಟಿದ್ದಾರೆ, ಅದು ಕೆ ಎಸ್ ಪುಟ್ಟಸ್ವಾಮಿ ಪ್ರಕರಣ ಅಂತ ಕರೀತಾರೆ. ಇದು ಗೊತ್ತಿರುತ್ತೆ ನಿಮಗೆಲ್ಲ ಕೂಡ. ಇದರಲ್ಲಿ ಏನತ್ತೆ, ಇದು 2016 ಬಂದಿರುವಂತಹ ಒಂದು ಪ್ರಕರಣ ಅಂತ ಕರಿತೀವಿ. ಇದರ ಉದ್ದೇಶ ಏನಂದ್ರೆ ನೋಡಿ, ಆಕ್ಚುಲಿ ಇದ್ರ ಮುಖಾಂತರ ಏನ್ ಮಾಡುತ್ತೆ, ನಮ್ಮ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹೊಸದಾಗಿರುವಂತಹ ಒಂದು ಮೂಲಭೂತ ಹಕ್ಕನ್ನು ಘೋಷಣೆ ಮಾಡ್ತಾರೆ. ಅದು ಖಾಸಗಿ ಹಕ್ಕು ಅಂತ ಕರಿತೀವಿ, ನಿಮಗೆಲ್ಲ ಗೊತ್ತಿರುತ್ತೆ. ರೈಟ್ ಟು ಪ್ರೈವೇಸಿ ಅಂತ ಕರೀತಾರೆ. ಅದು ಯಾವ ಪ್ರಕರಣ ಗೊತ್ತಿರಬೇಕು? ಅದು ದಟ್ ಈಸ್ ಕಾಲ್ಡ್ ದ ಕೆ ಎಸ್ ಪುಟ್ಟಸ್ವಾಮಿ ಪ್ರಕರಣ ಅಂತ ಕರೀತಾರೆ.
ಓಕೆ, ಹಾಗಾಗಿ ರೈಟ್ ಟು ಪ್ರೈವಸಿ ಇಸ್ ಆಲ್ಸೋ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಭಾರತ ಸಂವಿಧಾನದ 21ನೇ ವಿಧಿಯಲ್ಲಿ ಖಾಸಗಿ ಹಕ್ಕು ಕೂಡ ಒಂದೇನಾಗಿದೆ, ಮೂಲಭೂತ ಹಕ್ಕಾಗಿದೆ ಅಂತ ಏನ್ಬಿಡುತ್ತೆ ಈ ಒಂದು ಕೆ ಎಸ್ ಪುಟ್ಟಸ್ವಾಮಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹೇಳುತ್ತೆ. ಬಟ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಅದು ನಾಗರಾಜ್ ಪ್ರಕರಣ ಆಗಿದೆ. ಓಕೆನಾ? ಯಾ, ನೆಕ್ಸ್ಟ್ ನೋಡ್ತಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಜರ್ನಲ್ ಸಿಂಗ್ ವರ್ಸಸ್ ಲಕ್ಷ್ಮಿ ನಾರಾಯಣ್, ಆಕ್ಚುಲಿ ಇದು ನಾರಾಯಣ್ ಗುಪ್ತಾ ಪ್ರಕರಣಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಓಕೆನಾ? ಸೊ ವರ್ಸಸ್ ಅಂತ. ಓಕೆನಾ? ಈ ಕೆಳಗಿನವುಗಳಲ್ಲಿ ಯಾವುದು ಜರ್ನಲ್ ಅಲ್ಲ, ಜರ್ನಲ್ ಅಂತ, ಸಾರಿ ಮಿಸ್ಟೇಕ್ ಆಗಿದೆ. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ಜರ್ನಲ್ ಸಿಂಗ್ ವರ್ಸಸ್ ಲಕ್ಷ್ಮಿ ನಾರಾಯಣ್ ಗುಪ್ತಾ ಪ್ರಕರಣಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಶಿಕ್ಷಣ ಅಂತಿದೆ, ಆರೋಗ್ಯ ಅಂತಿದೆ, ಬಡ್ತಿಯಲ್ಲಿ ಮೀಸಲಾತಿ ಅಂತಿದೆ, ಅದೇ ರೀತಿ ನ್ಯಾಯಾಂಗ ವಂಚನೆ ಅಂತಿದೆ. ಸೊ ಅಗೇನ್ ಇಲ್ಲಿ ಕೂಡ ಏನಂದ್ರೆ ನೋಡಿ, ಆಕ್ಚುಲಿ ಏನ್ ಜರ್ನಲ್ ಸಿಂಗ್ ಪ್ರಕರಣ ಇದೆಯಲ್ಲ, ಇದು ಕೂಡ ಏನಂದ್ರೆ ಈ ಬಡ್ತಿಯಲ್ಲಿ ಮೀಸಲಾತಿ ಅಥವಾ ಏನಂತ ಕರಿತೀವಿ ನಾವು, ಇಟ್ಸ್ ಎ ರಿಸರ್ವೇಷನ್ ಇಂದ ಪ್ರಮೋಷನ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಏನು ಈ ಜರ್ನಲ್ ಸಿಂಗ್ ವರ್ಸಸ್ ಲಕ್ಷ್ಮಿ ನಾರಾಯಣ್ ಗುಪ್ತಾ ಪ್ರಕರಣ ಇದೆಯಲ್ಲ, ಇದು ಕೂಡ ಏನಂತಂದ್ರೆ ಪ್ರಮೋಷನ್ ಇನ್ ರಿಸರ್ವೇಷನ್, ಪ್ರಮೋಷನ್ ರಿಸರ್ವೇಷನ್ ಬಗ್ಗೆ ಹೇಳಿ ಕೊಡ್ತಾ ಹೋಗುತ್ತೆ. ಹಾಗಾಗಿ ಆಪ್ಷನ್ ಸಿ ಬಡ್ತಿಯಲ್ಲಿ ಮೀಸಲಾತಿ ಸಂಬಂಧಪಟ್ಟಂತ ಒಂದು ಪ್ರಕರಣ ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ವೆರಿ ಇಂಪಾರ್ಟೆಂಟ್ ಒಂದು ಕೇಸ್ ಬರುತ್ತೆ 2018ರಲ್ಲಿ, ಅದನ್ನ ಜರ್ನೈಲ್ ಸಿಂಗ್ ಲಕ್ಷ್ಮಿ ನಾರಾಯಣ್ ಗುಪ್ತಾ ಪ್ರಕರಣ ಅಂತ ಕರೀತಾರೆ. ಇಲ್ಲಿ ಏನಾಗ್ತಾರೆ, ಇಲ್ಲಿ ಕೂಡ ಬಡ್ತಿಯಲ್ಲಿ ಮೀಸಲಾತಿಗಾಗಿ SC ST ಹಿಂದುಳಿದ ಬಗ್ಗೆ ರಾಜ್ಯವು ಪ್ರಮಾಣೀಕರಿಸುವ ಡೇಟಾವನ್ನ ಸಂಗ್ರಹಿಸುವ ಅಗತ್ಯ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಮೊದಲೇನಾಗಿತ್ತು, ಅದನ್ನ ಸಂಗ್ರಹಿಸಬೇಕು ಅಂತ ಹೇಳ್ತಾ ಹೋದ್ರೆ ಯಾವ ಕೇಸಲ್ಲಿ, ನಾಗರಾಜ್ ಪ್ರಕರಣದಲ್ಲಿ. ಬಟ್ ಇಲ್ಲಿ ಹೇಳ್ತಾರೆ ನೀವು ಯಾವುದೇ ರೀತಿಯ ಒಂದು ಡಾಟಾವನ್ನ ಕಲೆಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ, ಅದು ಜರ್ನೈಲ್ ಸಿಂಗ್ ಲಕ್ಷ್ಮಿ ನಾರಾಯಣ್ ಗುಪ್ತಾ ಪ್ರಕರಣ ಅಂತ ಕರೀತಾರೆ 2018ರಲ್ಲಿ. ಹಾಗಾಗಿ ಇದು ಕೂಡ ಬಡ್ತಿ ಮೀಸಲಾತಿ ಸಂಬಂಧಪಟ್ಟ ಒಂದು ಪ್ರಕರಣ ಅಂತ ಕರೀತಾರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಸರಕಾರಿ ಸೇವೆಗಳ ನೇಮಕಾತಿಗಾಗಿ OBCಯ ವಯಸ್ಸಿನ ಸಡಿಲಿಕ್ಕೆಗೆ ಡ್ಯಾಶ್ ವರ್ಷಗಳನ್ನು ನೀಡಿರುತ್ತದೆ. ಅಂದ್ರೆ ಯಾರೆಲ್ಲ ಒಂದು ಗೌರ್ಮೆಂಟ್ ಜಾಬ್ಗೆ ಎಕ್ಸಾಮ್ ಬರ್ತಿರ್ತಾರೆ, OBCಗೆ ಎಷ್ಟು ವರ್ಷಗಳ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅಲ್ವಾ. ಇಲ್ಲಿ 3 ವರ್ಷಗಳಂತಿದೆ, ಆಪ್ಷನ್ ಬಿಯಲ್ಲಿ 5 ವರ್ಷಗಳಂತಿದೆ, ಆಪ್ಷನ್ ಸಿಯಲ್ಲಿ 7 ವರ್ಷಗಳಂತಿದೆ, ಆಪ್ಷನ್ ಡಿಯಲ್ಲಿ ಇವುಗಳು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಹೌದಾ? ಯಾರೆಲ್ಲ OBCs ಇರ್ತಾರೆ ಅವರೇನಾದ್ರೂ ಕೂಡ ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಬರಬೇಕು ಅನ್ಕೊಂಡ್ರೆ ಏನಾಗಿರುತ್ತೆ ಅವ್ರಿಗೆ, ಸೊ 3 ವರ್ಷಗಳ ಒಂದು ವಯಸ್ಸಿನ ಸಡಲಿಕೆ ಕೊಟ್ಟಿರ್ತಾರೆ ಅಥವಾ ಏಜ್ ರಿಲ್ಯಾಕ್ಷನ್ ಕೊಟ್ಟಿರ್ತಾರೆ. ಅವ್ರು ನೋಡಿ, ಅವರ ಏಜ್ ಮುಗಿದ್ರೆ ಅಂದ್ರೆ ಅವ್ರ ಟರ್ಮ್ ಏನು ಫಿಕ್ಸ್ ಮಾಡಿರ್ತಾರೆ ಅದನ್ನು ಹೊರತುಪಡಿಸಿ ಕೂಡ ಅವರು ನೆಕ್ಸ್ಟ್ 3 ಇಯರ್ಸ್ ಎಕ್ಸಾಮ್ ಅನ್ನ ಬರೀಬಹುದು. ಹಾಗಾಗಿ ಇಲ್ಲಿ ಅವ್ರಿಗೆ 3 ವರ್ಷಗಳ ಒಂದು ವಯಸ್ಸಿನ ಸಡಲಿಕೆ ಅಥವಾ ಏಜ್ ರಿಲ್ಯಾಕ್ಸೇಷನ್ ನ ಕೊಟ್ಟಿರುವಂಥದ್ದು. ಹಾಗಾಗಿ ಆಪ್ಷನ್ ಎ 3 ವರ್ಷಗಳಿಂದ ರೈಟ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರದ OBC ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ನಿಗದಿತ ಗರಿಷ್ಠ ವಯೋಮಿತಿ 3 ವರ್ಷಗಳಿಗೆ ಅಂದ್ರೆ ಆಕ್ಚುಲಿ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಯಾ, ನೆಕ್ಸ್ಟ್ ನೋಡ್ತಗೋಣ. ಭಾರತೀಯ ಸಂವಿಧಾನದ ಯಾವ ವಿಧಿಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಬಡ್ತಿಯಲ್ಲಿ ಮೀಸಲಾತಿಯನ್ನು ಅನುಮತಿಸುತ್ತದೆ ಅಂತ ಕೇಳಿದರು. ಹೌದಾ? ಭಾರತೀಯ ಸಂವಿಧಾನದ ಯಾವ ಆರ್ಟಿಕಲ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಬಡ್ತಿ ಅಂದ್ರೆ ಪ್ರಮೋಷನ್ಗೆ ಮೀಸಲಾತಿಯನ್ನು ಅನುಮತಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿಧಿ 15 ಕ್ಲಾಸ್ 4A ಅಂತಿದೆ. ಸೊ ವಿಧಿ 330 ಅಂತಿದೆ, ವಿಧಿ 332 ಅಂತಿದೆ, ವಿಧಿ 16(4A) ಅಂತಿದೆ. ನೋಡಿ, ನಮಗೆ ಇಲ್ಲಿ ಕೆಲವೊಂದ್ಸಲ ಕಾಮನ್ ಸೆನ್ಸ್, ಕೆಲವೊಂದ್ಸಲ ಅಂದ್ರೆ ನಮಗೆ 15 ಅನ್ಬೋದು, ಕೆಲವೊಂದ್ಸಲ 14, 16, ಇದರಲ್ಲಿ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ ನಿಮ್ಗೆ ಅಲ್ವಾ. ನೋಡಿ, ನಮಗೆ ಉದ್ಯೋಗ ಅಂದ್ರೆ ಗೊತ್ತಿರಬೇಕು, ಉದ್ಯೋಗ ಅಂದ್ರೆ ಆಬ್ವಿಯಸ್ಲಿ ಅದು ಆರ್ಟಿಕಲ್ 16 ಕ್ಲಾಸ್ 4A ಆಗುತ್ತೆ. ಯಾಕಂದ್ರೆ ಸೊ ಆರ್ಟಿಕಲ್ 15 ಇದೆಯಲ್ಲ, ಇದು ಏನಂದ್ರೆ ನಮಗೆ ಇದು ಏನಂದ್ರೆ ತಾರತಮ್ಯ ಬಗ್ಗೆ ಹೇಳಿಕೊಡುತ್ತೆ. ಆರ್ಟಿಕಲ್ 16 ಇದೆಯಲ್ಲ, ಅದು ಉದ್ಯೋಗದಲ್ಲಿ ಸಮಾನ ಅವಕಾಶ ಕೊಡ್ತಾ ಹೋಗುತ್ತೆ. ಅದಕ್ಕೆ ಏನ್ ಮಾಡಿದ್ರೆ ಅದನ್ನ ತಿದ್ದುಪಡಿ ಮಾಡಿಕೊಂಡು ಏನ್ ಮಾಡಿದರೆ 16 ಕ್ಲಾಸ್ 4A ಮುಖಾಂತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೊ ಏನಂದ್ರೆ ಸೊ ಬಡ್ತಿಯಲ್ಲಿ ಮೀಸಲಾತಿ ಕೊಡ್ಬೇಕಂತ ಹೇಳ್ತಾ ಹೋಗ್ತಾರೆ. ಓಕೆನಾ? ಅದು ಯಾವ್ದು ಆರ್ಟಿಕಲ್ ಅಂತ ಗೊತ್ತಿರಬೇಕು. ಸೊ ಆರ್ಟಿಕಲ್ 16 ಕ್ಲಾಸ್ 4A ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 4D ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ರಿಮೈನಿಂಗ್ ಆರ್ಟಿಕಲ್ಸ್ ಕೊಟ್ಟಿದ್ರಲ್ವಾ ಇಲ್ಲಿ ನೋಡಿ. ಹೌದಾ? ಭಾರತೀಯ ಸಂವಿಧಾನದ 16 ಕ್ಲಾಸ್ 4A ಏನ್ ಹೇಳ್ತಾರೆ, ಪರಿಶಿಷ್ಟ ಜಾತಿಗಳಿಗೆ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಬಡ್ತಿಯಲ್ಲಿ ಮೀಸಲಾತಿ ಕೊಡೋಕ್ಕೆ ಅವಕಾಶ ಕೊಡುತ್ತೆ ಅಂತ ಹೇಳ್ತೀವಿ. ಅದು ಆರ್ಟಿಕಲ್ 16 ಕ್ಲಾಸ್ 4A ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ ಸೊ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. EWS ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರಿತೀವಿ. EWSಗೆ ಮೀಸಲಾತಿಯನ್ನು ಒದಗಿಸುವ 103ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನ ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? ವೆರಿ ಇಂಪಾರ್ಟೆಂಟ್. ಹೌದಾ? ನೋಡಿ, ನಮ್ಗೆ 103ನೇ ತಿದ್ದುಪಡಿ ಮುಖಾಂತರ ಏನ್ ಮಾಡ್ತಾರೆ, EWSಗೆ ಏನು ಅಂದ್ರೆ ಕೆಲವೊಂದಿಷ್ಟು ರಿಸರ್ವೇಷನ್ ಕೊಡ್ತಾ ಹೋಗ್ತಾರೆ ಪರ್ಸೆಂಟೇಜ್. ಅದು ಯಾವ ವರ್ಷ ಅಂತ ಕೇಳಿದರೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ. 2018 ಇದೆ, 2019 ಇದೆ, 2020 ಇದೆ, 2021 ಇದೆ. ಸೊ ಹಾಗಾಗಿ ಇದಕ್ಕೆ
ಯಾವ ಶಂಕರ ಆಯ್ತು ಅಂತ ಗೊತ್ತಿರಬೇಕಾಗುತ್ತೆ, ಅದು 2019 ಇದು ಅಂಗೀಕಾರ ಆಗುತ್ತೆ. ಅದು 103 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದಿ 2018 ಅಂತ ಕರೀತಾರೆ. ಓಕೆನಾ? ಹಾಗಾಗಿ ಇದ್ರ ಮುಖಾಂತರ ಮಾಡ್ತಾರೆ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನ್ ಮಾಡ್ತಾರೆ ಅಂದ್ರೆ, ಸೊ ಒಂದಿಷ್ಟು ಪರ್ಸೆಂಟೇಜ್ ಅವರಿಗೆ ರಿಸರ್ವೇಷನ್ ಕೊಡ್ತಾ ಹೋಗ್ತಾರೆ, ಅದು ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಮತ್ತೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಗಳಲ್ಲಿ. ಸೊ ಹಾಗಾಗಿ ಆಪ್ಷನ್ ಬಿ 2019 ಅಂಗೀಕಾರ ವರ್ಷ ಆಗಿದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಅದೇ ಸ್ವಲ್ಪಪಟ್ಟದ ಕ್ವಶನ್ ನೋಡ್ತಾ ನೋಡಿ, ಭಾರತದಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಎಷ್ಟು ಶೇಕಡ ಮೀಸಲಾತಿಯನ್ನ ಒದಗಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಹೌದಾ? ಇದು ಕೂಡ ಅಗೇನ್ ಅದೇನೇ ಆಗ್ಲೇ ಹೇಳಿದಂಗೆ 103 ಸಂವಿಧಾನ ತಿದ್ದುಪಡಿ ಕಾಯಿದೆ 2019 ಮುಖಾಂತರ ಏನು EWS ಅಲ್ವಾ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಮಾಡ್ತಾರೆ, ಒಂದಿಷ್ಟು ಪರ್ಸೆಂಟೇಜ್ ರಿವಿಷನ್ ಕೊಡ್ತಾರೆ. ಎಷ್ಟು ಕೊಡ್ತಾರೆ? 5% ಇದೆ, 7.50% ಇದೆ, 10% ಇದೆ, 12.5% ಇದೆ. ಹೌದಾ? ಎಷ್ಟು ಕೊಡ್ತಾರೆ ಅವರಿಗೆ? 10% ರಿಸರ್ವೇಷನ್ ಕೊಡ್ತಾ ಹೋಗ್ತಾರೆ. ಹೌದಾ? ಏನ್ ಮಾಡ್ತಾರೆ? EWS 10% ಒಂದು ಮೀಸಲಾತಿ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಒಂದು ಪಬ್ಲಿಕ್ ಸಾರ್ವಜನಿಕ ಉದ್ಯೋಗಗಳಲ್ಲಿ ಎಂಪ್ಲಾಯ್ಮೆಂಟ್ಗಳಲ್ಲಿ, ಅದೇ ರೀತಿ ಇನ್ನೊಂದು ಬಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಥವಾ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕೊಡ್ತಾ ಹೋಗ್ತಾರೆ. 10% ಕೊಡ್ತಾ ಹೋಗ್ತಾರೆ. ಅದು ಎಕನಾಮಿಕಲಿ ವೀಕರ್ ಶಿಕ್ಷಣಿಗೆ ಅದು 103 ಸಂವಿಧಾನ ತಿದ್ದುಪಡಿ ಕಾಯ್ದೆ 2019 ಮುಖಾಂತರ. ಸೊ ಹಾಗಾಗಿ ಆಪ್ಷನ್ ಸಿ 10% ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಯಾ. ನೆಕ್ಸ್ಟ್ ನೋಡ್ತಾ ಹೋಗೋಣ, 124 ಸಂವಿಧಾನ ತಿದ್ದುಪಡಿ ಮಸೂದೆ. ಮಸೂದೆ ಅಂದ್ರೆ ಬಿಲ್ ನೋಡಿ. ಮಸೂದೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಅದಕ್ಕೆ ನಮ್ಗೆ ಏನಾದ್ರೆ ನೋಡಿ, ಯಾವುದೇ ಒಂದು ತಿದ್ದುಪಡಿ ಆಗುತ್ತಾರೆ ರೀಸೆಂಟ್ ಆಗಿ. ಈಗ ನೋಡಿ, ನಮ್ಗೆ ಗೊತ್ತಿದ್ದಾರೆ ಹಾಗಾದ್ರೆ, ಸೊ ಆಕ್ಟ್ ನಂಬರ್ ಕೂಡ ಗೊತ್ತಿರಬೇಕು, ಅದೇ ರೀತಿ ನಮಗೆ ಅದರ ಒಂದು ಮಸೂದೆ ನಂಬರ್ ಕೂಡ ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡಿ, 124 ಸಂವಿಧಾನ ತಿದ್ದುಪಡಿ ಮಸೂದೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಸರಕಾರಿ ಸೇವೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಅಂತಿದೆ, ದೌರ್ಜನ್ಯಗಳ ವಿರುದ್ಧ ರಕ್ಷಣೆ ಅಂತಿದೆ, ದೌರ್ಜನ್ಯದ ಮಕ್ಕಳಿಗೆ ರಕ್ಷಣೆ ಅಂತಿದೆ, ಅದೇ ರೀತಿ ಆಪ್ಷನ್ ಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಸೇಮ್ ನೋಡಿ, ಹೌದಾ? ನಮ್ಗೆ ಆಲ್ರೆಡಿ ಗೊತ್ತಿದೆ, ಬಟ್ ಬಿಲ್ ನಂಬರ್ ಗೊತ್ತಿರೋದು ಕಷ್ಟ ಆಗುತ್ತೆ. ಹಾಗಾಗಿ ಇಟ್ ಈಸ್ ಸೇಮ್ ಈಕ್ವಲ್ ಟು ದ, ಸೊ ದ ಇದು 124 ಮಸೂದೆ ನಂಬರ್ ಸಂಖ್ಯೆ ಆಗಿದೆ. ಅದೇ ರೀತಿ ಇದು 103 ಕಾಯ್ದೆಯಾಗಿದೆ. ಈ ತರ ಡಿಸ್ಕಸ್ ಮಾಡಿದ್ವಿ. ಅದು ಏನಾಗುತ್ತೆ EWS ಗೆ, ಹೌದಾ, ಏನ್ ಮಾಡ್ತಾರೆ EWS ಗೆ 10% ರಿಸರ್ವೇಷನ್ ಕೊಡ್ತಾರಲ್ಲ, ಅದು ಬಿಲ್ ನಂಬರ್ ಬಂದು 124, ಮಸೂದೆ ಸಂಖ್ಯೆ ಕಾಯ್ದೆ ಬಂದು 103 ಇದೆ. ಹಾಗಾಗಿ 124 ಸಂವಿಧಾನ ತಿದ್ದುಪಡಿ ಕಾಯ್ದೆ ಮಸೂದೆ ಇದೆಯಲ್ಲ, ಇದು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಎಷ್ಟು ಪರ್ಸೆಂಟ್, ಅದು 10% ಮೀಸಲಾತಿ ಕೊಡಕ್ಕೆ ಹೇಳ್ಕೊಡ್ತಾರೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಹೌದಾ, 124 ಸಂವಿಧಾನ ತಿದ್ದುಪಡಿ ಕಾಯ್ದೆ ಮುಖಾಂತರ ಮಾಡಿದ್ರೆ EWS ಗೆ 10% ರಿಸರ್ವೇಷನ್ ಕೊಡ್ತಾ ಹೋಗ್ತಾರೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ಆಪ್ಷನ್ ಕ್ವಶನ್ ನಂಬರ್ 20 ಜನಹಿತ ಅಭಿಯಾನ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಥವಾ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣವು ಇದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಅಲ್ಪಸಂಖ್ಯಾತರು, ಆಪ್ಷನ್ ಬಿ ಆರ್ಥಿಕವಾಗಿ ದುರ್ಬಲ ವರ್ಗಗಳು ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿಯಲ್ಲಿ ಮಹಿಳೆಯರಂತಿದೆ, ಆಪ್ಷನ್ ಡಿಯಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರು ಅಥವಾ ಸೆಕ್ಸುವಲ್ ಮೈನಾರಿಟೀಸ್ ಅಂತ ಕರಿತೀವಿ. ನೋಡಿ, ನಮಗೆ ಒಂದು ಪ್ರಕರಣ ಬರುತ್ತೆ, ಅದನ್ನ ಜನಹಿತ ಅಭಿಯಾನ ಪ್ರಕರಣ ಅಂತ ಕರೀತಾರೆ. ಓಕೆನಾ? ಹಾಗಾಗಿ ಇದೆಯಲ್ಲ, ಇದೇನಂತಂದ್ರೆ ಆಕ್ಚುಲಿ ಇದು ಆರ್ಥಿಕವಾಗಿ ದುರ್ಬಲ ವರ್ಗಗಳು ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸಂಬಂಧಪಟ್ಟ ಒಂದು ಪ್ರಕರಣವನ್ನು ಹೇಳಿಕೊಡುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ ನೋಡಿ, ನಮಗೇನು 2019 ಏನ್ ಮಾಡ್ತಾರೆ, 103 ಸಂವಿಧಾನ ತಿದ್ದುಪಡಿ ಕಾಯ್ದೆ ಏನ್ ಮಾಡ್ತಾರೆ ಅಂದ್ರೆ EWS, ಹೌದಾ, ಅವ್ರಿಗೆ ಏನ್ ಮಾಡ್ತಾರೆ 10% ರಿಸರ್ವೇಷನ್ ಕೊಡ್ತಾರಲ್ಲ, ಇದನ್ನ ಏನ್ ಮಾಡ್ತಾರೆ ಈ ಒಂದು ಸಂಘಟನೆ, ಯಾವ ಸಂಘಟನೆ ಅದು, ಜನಹಿತ ಅಭಿಯಾನ ಸಂಘಟನೆ ಏನ್ ಮಾಡುತ್ತೆ, ಸುಪ್ರೀಂ ಕೋರ್ಟ್ ಅದನ್ನ ಚಾಲೆಂಜ್ ಮಾಡುತ್ತೆ, ಕ್ವಶನ್ ಮಾಡುತ್ತೆ, ನೀವು ಹೇಗ್ರಿ ಕೊಡ್ತೀರಾ? ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಓನ್ಲಿ ಟಾಕ್ಸ್ ಅಬೌಟ್ ದ ಸೋಷಿಯಲಿ ಅಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್, ಅಂದ್ರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾರೆಲ್ಲ ಹಿಂದುಳಿದಿರ್ತಾರೆ ಅವ್ರಿಗೆ ಮಾತ್ರ ನೀವು ಮೀಸಲಾತಿ ಕೊಡ್ರಿ, ನಾಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ. ಬಟ್ ಇಲ್ಲಿ ಹೊಸದಾಗಿ ಸೇರಿಸ್ತಾರೆ, ಅದನ್ನ ಏನ್ ಮಾಡ್ತಾರೆ, ಸೊ 2022 ಏನ್ ಮಾಡ್ತಾರೆ ಈ ಒಂದು ಸಂಘಟನೆ, ಸೊ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಕ್ವಶನ್ ಮಾಡ್ತಾ ಹೋಗ್ತಾರೆ. ಅದನ್ನ ಏನ್ ಕರಿತೀವಿ ನಾವು, ಜನಹಿತ ಅಭಿಯಾನ ವರ್ಸಸ್ ಭಾರತ ಒಕ್ಕೂಟ ಪ್ರಕರಣ ಅಂತ ಕರಿತೀವಿ 2022. ಇಲ್ಲಿ ಏನತ್ತೆ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನತ್ತೆ, ಆಕ್ಚುಲಿ ಓಕೆ ಅದೇನು ಕೊಟ್ಟಿದಾರಲ್ಲ ಅದು ಕರೆಕ್ಟ್ ಆಗಿ ಏನ್ ಮಾಡುತ್ತೆ, ಈ ಒಂದು EWS ರಿಸರ್ವೇಷನ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಎತ್ತಿ ಹಿಡಿಯುತ್ತೆ. ಓಕೆನಾ? ಅದನ್ನ ಅಪೋಲ್ಡ್ ಮಾಡುತ್ತೆ, ಅದನ್ನ ಯಾವುದೇ ರೀತಿ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಘೋಷಿಸಂಗಿಲ್ಲ, ಅದನ್ನ ಅಪೋಲ್ಡ್ ಮಾಡ್ತಾ ಹೋಗುತ್ತೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ನಮಗೆ ಏನು ಈ ಜನಹಿತ ಅಭಿಯಾನ ಪ್ರಕರಣ ಇದೆಯಲ್ಲ, ಇದು EWS ಅನ್ಪಟ್ಟಂತ ಒಂದು ಪ್ರಕರಣ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ಇಲ್ಲಿ ನೋಡಿ ಮ್ಯಾಚ್ ಆಫ್ ದಿ ಫಾಲೋಯಿಂಗ್ ಕೊಟ್ಟರೆ ಈ ಕೆಳಗಿನವುಗಳ ಸರಿಯಾದ ಹೊಂದಾಣಿಕೆಯನ್ನ ಬರೆದುಕೊಟ್ಟಿದ್ದಾರೆ.
ಒಂದ್ ಕಡೆ ಆರ್ಟಿಕಲ್ಸ್ ಕೊಟ್ಟಿದ್ದಾರೆ, ಒಂದ್ ಕಡೆ ಅದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೋಡಿ, ವಿಧಿ 15 ಕ್ಲಾಸ್ 4 ಮತ್ತು 16 ಕ್ಲಾಸ್ 4 ಅಂದ್ಕೊಟ್ಟಿದ್ದಾರೆ. ಇಲ್ಲಿ 15 ಕ್ಲಾಸ್ 6 16 ಕ್ಲಾಸ್ 6 243 ಆರ್ಟಿಕಲ್ ಕೊಟ್ಟಿದ್ದಾರೆ, 330 ಆರ್ಟಿಕಲ್ ಕೊಟ್ಟಿದ್ದಾರೆ. ಈ ಕಡೆ ಲೋಕಸಭೆ ಸ್ಥಾನಗಳು, ಪಂಚಾಯತ್ ರಾಜ್ ಸಂಸ್ಥೆಗಳು, ಇತರ ಹಿಂದುಳಿದ ವರ್ಗಗಳನ್ನು ಕೊಟ್ಟಿದ್ದಾರೆ, ಆರ್ಥಿಕವಾಗಿ ದುರ್ಬಲ ವರ್ಗಗಳನ್ನು ಕೊಟ್ಟಿದ್ದಾರೆ. ನೋಡಿ ನಮಗೆ, ಸೊ ಏನು ವಿಧಿ 15 ಕ್ಲಾಸ್ 4 ಮತ್ತು 16 ಕ್ಲಾಸ್ 4 ಇದೆಯಲ್ಲ, ಇದೇನ್ ಮಾಡ್ತಾ ಇದ್ದಾರೆ ಆಕ್ಚುಲಿ ನೋಡಿ, ಇದೇನ್ ಮಾಡ್ತಾ ಇದ್ರೆ ಒಂದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1950 ಮುಖಾಂತರ ಆಕ್ಚುಲಿ ಇವನ್ನ ಈ ಕ್ಲಾಸ್ಗಳನ್ನು ಸೇರಿಸ್ತಾರೆ. ಓಕೆನಾ, 15 ಕ್ಲಾಸ್ 4 ಮತ್ತು 16 ಕ್ಲಾಸ್ 4 ಸೇರಿ ಮಾಡ್ತಾರೆ. ಅದ್ರ ಮುಖಾಂತರ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಯಾರೆಲ್ಲ ನಮ್ಮ ರಾಜ್ಯ ದೇಶದಲ್ಲಿ ಇತರೆ ಹಿಂದುಳಿದ ವರ್ಗಗಳು ಇರ್ತಾರೆ, ಫಾರ್ ಎಕ್ಸಾಂಪಲ್ ಎಸ್ ಸಿ ಆಗಿರ್ಬೋದು, ಎಸ್ ಟಿ ಆಗಿರ್ಬೋದು, ಅವ್ರಿಗೆ ಮೀಸಲಾತಿ ಬಗ್ಗೆ ಹೇಳ್ಕೊಡ್ತಾ ಹೋಗ್ತಾರೆ, ಅವ್ರಿಗೆ ಒಂದು ಅಪ್ಲಿಫ್ಟ್ಮೆಂಟ್ಗೆ ಹೇಳ್ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಮಗೆ ಏನಿದೆಯಲ್ಲ, ಇದು 3 ಸರಿಯಾದಂಥ ಒಂದು ಇರುವಂಥದ್ದು. ನೋಡಿ ಇಲ್ಲಿ ನೋಡೋಣ ನಮಗೆ, ಹೌದಾ, ಇಲ್ಲಿ A1 ಇದೆ, A4 ಇದೆ, A3 ಇದೆ, A2 ಇದೆ. ಹಾಗಾಗಿ ನಮಗೆ ಆಪ್ಷನ್ ಸಿ ಇದೆಯಲ್ಲ, ಇದು ಕರೆಕ್ಟ್ ಆಗ್ತಾ ಹೋಗುತ್ತೆ. ನೋಡ್ತಾವೆ ನೆಕ್ಸ್ಟ್ ನೋಡೋಣ. ಅದೇ ರೀತಿ ವಿಧಿ ಆರ್ಟಿಕಲ್ 15 ಕ್ಲಾಸ್ 6 ಮತ್ತು ಆರ್ಟಿಕಲ್ 16 ಕ್ಲಾಸ್ 6 ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ನೋಡಿ ನಮಗೆಲ್ಲ ಗೊತ್ತಿರುತ್ತೆ, ಈಗ ತಾನೇ ಡಿಸ್ಕಸ್ ಮಾಡಿದಿರೋ ಅದೇನಂದ್ರೆ EWS ಸಂಬಂಧಪಟ್ಟಂತದ್ದು ಸೇರಿಸ್ತಾ ಹೋಗ್ತಾರೆ. ಹೌದಾ, ಇದು ಯಾವಾಗ ಮುಖಾಂತರ? 103 ಸಂವಿಧಾನ ತಿದ್ದುಪಡಿ ಕಾಯ್ದೆ 2019 ಮುಖಾಂತರ ಮಾಡ್ತಾರೆ ಆಕ್ಚುಲಿ ಈ ಒಂದು EWS ರಿಸರ್ವೇಶನ್ ಮಾಡ್ಬೇಕನ್ನು ಕೂಡ ಏನ್ ಮಾಡ್ತಾರೆ. ಸೊ 15 ಕ್ಲಾಸ್ 6 ಮತ್ತೆ ಆರ್ಟಿಕಲ್ 16 ಕ್ಲಾಸ್ 6 ಅನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತಾರೆ. ಸೊ ಹಾಗಾಗಿ B4 ಹೌದಾ, B4 ಕರೆಕ್ಟ್ ಆಗುತ್ತೆ. ಅದೇ ರೀತಿ ಆರ್ಟಿಕಲ್ 243 ಇದೆಯಲ್ಲ, ಇದೇನಂದ್ರೆ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಏನ್ ಮಾಡ್ತಾರೆ, ಮಹಿಳೆಯರಿಗೆ ಮೀಸಲಾತಿ ಬಗ್ಗೆ ಹೇಳಿಕೊಡುತ್ತೆ. ಸೊ ಹಾಗಾಗಿ ಇದು C2 ಆಗುತ್ತೆ, ಹೌದಾ, C2 ಆಗುತ್ತೆ. ಅದೇ ರೀತಿ ಆರ್ಟಿಕಲ್ 330 ಇದೆಯಲ್ಲ, ಇದು ಲೋಕಸಭಾ ಸ್ಥಾನಗಳಲ್ಲಿ ಮೀಸಲಾತಿ ಬಗ್ಗೆ ಹೇಳಿಕೊಡುತ್ತೆ. ಸೊ ಹಾಗಾಗಿ D1 ಆಗುತ್ತೆ. ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, A3 B4 C2 D1 ಆಗುತ್ತೆ. ಇಲ್ಲಿ ನೋಡಿ ನಮಗೆ ಕೊಟ್ಟಿದ್ದೀವಿ, ನೋಡ್ಕೊಳ್ಳಿ ಸಲ, ಹೌದಾ. ಸೊ 15 ಕ್ಲಾಸ್ 4 ಮತ್ತೆ 16 ಕ್ಲಾಸ್ 4 ಇದೆಯಲ್ಲ, ಇದು ಅದರ್ ಬ್ಯಾಕ್ವರ್ಡ್ ಇದ್ರ ಬಗ್ಗೆ ಸಂಬಂಧಪಟ್ಟಿದೆ, ಇದನ್ನ 1950 ಸೇರಿಸ್ತಾ ಹೋಗ್ತಾರೆ. ಅದೇ ರೀತಿ 15 ಕ್ಲಾಸ್ 6 ಮತ್ತೆ ಆರ್ಟಿಕಲ್ 16 ಕ್ಲಾಸ್ 6 ಇದೆಯಲ್ಲ, ಇದೇನಂದ್ರೆ EWS, ಇದನ್ನ 103 ಸಂವಿಧಾನ ತಿದ್ದುಪಡಿ ಕಾಯ್ದೆ 2019 ಮುಖಾಂತರ ಸಂವಿಧಾನಕ್ಕೆ ಸೇರಿಸ್ತಾರೆ. ಅದೇ ರೀತಿ ಆರ್ಟಿಕಲ್ 243 ಇದೆಯಲ್ಲ, ಇದು ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಬಗ್ಗೆ ಹೇಳಿಕೊಡುತ್ತೆ, ಮೀಸಲಾತಿ ಬಗ್ಗೆ. ಇದನ್ನ 73 ಸಂವಿಧಾನ ತಿದ್ದುಪಡಿ ಕಾಯ್ದೆ 1992 ಮುಖಾಂತರ ಸೇರಿಸ್ತಾರೆ. ಹಾಗೆ ಆರ್ಟಿಕಲ್ 330 ಇದೆಯಲ್ಲ, ಇದು ಲೋಕಸಭೆಗಳಲ್ಲಿ ಮಹಿಳೆಯರಿಗೆ ಲೋಕಸಭೆಗಳಲ್ಲಿ ಇದು ಸ್ಥಾನಮಾನ ಬಗ್ಗೆ ಹೇಳಿಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ D ಅನ್ನೋದು ಲೋಕಸಭೆಗೆ ಸಂಬಂಧಪಟ್ಟಂತೆ. ಓಕೆನಾ, ಸೊ ಹಾಗಾಗಿ ಇಲ್ಲಿ ಸಿ ಅನ್ನೋದು ಸರಿಯಾದ ಹೊಂದಾಣಿಕೆಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ನೋಡಿ, ಭಾರತೀಯ ಸಂವಿಧಾನದ ಯಾವ ವಿಧಿಯು ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಥಾನಗಳ ಮೀಸಲಾತಿಯನ್ನ ಒದಗಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಆರ್ಟಿಕಲ್ 15 ಕ್ಲಾಸ್ 4 ಇದೆ, ಆರ್ಟಿಕಲ್ 16 ಕ್ಲಾಸ್ 4 ಇದೆ, ಆರ್ಟಿಕಲ್ 243 ಇದೆ, ಆರ್ಟಿಕಲ್ 330 ಇದೆ. ಹೌದಾ, ಏನು ಈ ಸ್ಥಳೀಯ ಸಂಸ್ಥೆಗಳು? ನಮಗೆಲ್ಲ ಗೊತ್ತಿರುತ್ತೆ, ಪಂಚಾಯತ್ ರಾಜ್, ಇನ್ಸ್ಟಿಟ್ಯೂಷನ್ ಮತ್ತೆ ಮುನ್ಸಿಪಾಲಿಟಿ ಇದೆಯಲ್ಲ, ಇವುಗಳನ್ನ ನಾವೇನ್ ಕರಿತೀವಿ ಅಂದ್ರೆ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಥವಾ ಸ್ಥಳೀಯ ಸರ್ಕಾರಗಳನ್ನು ಕರೀತಾರೆ. ಹೌದಾ, ಅಲ್ಲಿ ಏನ್ ಮಾಡ್ತಾರೆ ಮಹಿಳೆಯರಿಗೆ? ಸೊ 33% ಅಲ್ವಾ. ಸೊ ಹಾಗಾಗಿ ಅದು ಯಾವ ಆರ್ಟಿಕಲ್ ಅಂತ ಕೇಳ್ತಾ ಹೋಗ್ತಾರೆ. ಸೊ ಅದು ಆರ್ಟಿಕಲ್ ಬಂದು, ಸೊ 243 ಇದೆಯಲ್ಲ, ಇದ್ರ ಮುಖಾಂತರ ಏನ್ ಮಾಡ್ತಾರೆ? ಸೊ ಪಂಚಾಯತಿಗಳಲ್ಲಿ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಮಾಡ್ತಾರೆ, ಮಹಿಳೆಯರಿಗೆ 33% ಒಂದು ಮೀಸಲಾತಿಯನ್ನ ಕೊಡ್ತಾ ಹೋಗ್ತಾರೆ. ಓಕೆನಾ, ಇದನ್ನ ಸೇರಿಸಿದ್ದೆ ಯಾವಾಗಂದ್ರೆ 73 ಸಂವಿಧಾನ ತಿದ್ದುಪಡಿ ಕಾಯ್ದೆ 1992. ಓಕೆನಾ, ಸೊ ಹಾಗಾಗಿ ಸೊ 243 ಪ್ರಕಾರ ಸ್ಥಳೀಯ ಸಂಸ್ಥೆಗಳು ವಿಶೇಷವಾಗಿ ಪಂಚಾಯತ್ಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ, ಸಾರಿ, ಸೊ ಆರ್ಟಿಕಲ್ 243 ಇದೆಯಲ್ಲ, ಇದನ್ನ 73 ಸಂವಿಧಾನ ತಿದ್ದುಪಡಿ ಕಾಯ್ದೆ 1992 ಮುಖಾಂತರ ಸೇರಿಸ್ತೀವಿ ನೋಡ್ತಾರೆ. ಸಾರಿ, ಎಸ್ಸಿ ಎಸ್ಟಿ ವುಮೆನ್ಸ್ಗೆ ಏನ್ ಮಾಡ್ತಾರೆ, ಈ ಪಂಚಾಯತ್ಗಳಲ್ಲಿ ಮೀಸಲಾತಿ ಕೊಡ್ತಾರೆ. ಅದೇ ರೀತಿ 243 ನೋಡಿ, ಇದೇನಂದ್ರೆ 74 ಸಂವಿಧಾನ ತಿದ್ದುಪಡಿ ಕಾಯ್ದೆ 1992 ಮುಖಾಂತರ ಸೇರಿಸ್ತಾರೆ. ಇದೇನಂದ್ರೆ ಈ ನಗರಸಭೆಗಳಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಮಹಿಳೆಯರಿಗೆ ಏನ್ ಮಾಡ್ತಾರೆ, ಮೀಸಲಾತಿ ಕೊಡ್ತಾರೆ. ಅದೇ ರೀತಿ ಆರ್ಟಿಕಲ್ 330 ಇದೆಯಲ್ಲ, ಇದೇನಂದ್ರೆ ಲೋಕಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಏನ್ ಮಾಡ್ತಾರೆ, ಮೀಸಲಾತಿಯನ್ನ ಕೊಡ್ತಾರೆ. ಹಾಗೆ ಆರ್ಟಿಕಲ್ 332 ಇದೆಯಲ್ಲ, ಇದೇನ್ ಮಾಡ್ತಾರೆ, ರಾಜ್ಯ ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಏನ್ ಮಾಡ್ತಾರೆ, ಆಕ್ಚುಲಿ ಮೀಸಲಾತಿಯನ್ನ ಕೊಡ್ತಾ ಹೋಗ್ತಾರೆ. ಸೊ ಹಾಗೆ ಆರ್ಟಿಕಲ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ, ರೈಟ್. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ಆರ್ಟಿಕಲ್ 243 ಇಸ್ ದ ರೈಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಾವಣ, ಭಾರತದಲ್ಲಿ ಮೊದಲ ಡಿಲಿಮಿಟೇಷನ್ ಆಯೋಗವನ್ನ ಯಾವಾಗ ಸ್ಥಾಪಿಸಲಾಯಿತು ಅಂತ ಕ್ವಶನ್ ಕೇಳಿದ್ದಾರೆ.
1949 1959 1951 1952 ಓಕೆನಾ. ಭಾರತದಲ್ಲಿ ಮೊಟ್ಟ ಮೊದಲ ಡಿಲಿಮಿಟೇಷನ್ ಆಯೋಗವನ್ನ ಯಾವಾಗ ರಚನೆ ಮಾಡ್ತಂತ ಕೇಳ್ತಾರೆ. ಓಕೆ, ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಏನ್ ನೋಡಿ ಡಿಲಿಮಿಟೇಷನ್ ಕಮಿಷನ್ ಅಂತ ಗೊತ್ತಿರ್ಬೇಕು ನಿಮಗೆ ಅಲ್ವಾ. ನೋಡಿ ಈ ಡಿಲಿಮಿಟೇಷನ್ ಕಮಿಷನ್ ಇದೆಯಲ್ಲ, ಇದನ್ನ ಏನ್ ಮಾಡ್ತಾರೆ ಒಂದು ಪಾರ್ಲಿಮೆಂಟ್ ನ ಕಾಯ್ದೆ ಮುಖಾಂತರ ಮಾಡ್ತಾ ಹೋಗ್ತಾರೆ. ಆಕ್ಚುಲಿ ಈ ಡಿಲಿಮಿಟೇಷನ್ ಕಮಿಷನ್ ನ ಯಾರು ಅಪಾಯಿಂಟ್ ಮಾಡ್ತಾರೆ ಗೊತ್ತಿರ್ಬೇಕಂತ ಅಪಾಯಿಂಟ್ ಮಾಡೋದು ನಮ್ಮ ದೇಶದ ರಾಷ್ಟ್ರಪತಿಗಳು. ಏನಂದ್ರೆ ಈ ಭಾರತ ಚುನಾವಣಾ ಆಯೋಗದ ಒಂದು ಕನ್ಸಲ್ಟೇಷನ್ ಮುಖಾಂತರ ಏನ್ ಮಾಡ್ತಾ ಇದ್ರೆ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ನ ರಚನೆ ಮಾಡ್ತಾರೆ. ಓಕೆನಾ, ಒಂದು ಆಕ್ಟ್ ಆಫ್ ಪಾರ್ಲಿಮೆಂಟ್ ಮುಖಾಂತರ. ಇದಕ್ಕೆ ಒಬ್ಬ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರು ಇರ್ತಾರೆ, ಇದರಲ್ಲಿ 3 ಜನ ಇರ್ತಾರೆ. ಇನ್ನೊಬ್ರು ನಮ್ಮ ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಿರ್ತಾರೆ. ಅದೇ ರೀತಿ ಯಾವ ರಾಜ್ಯದಲ್ಲಿ ಮಾಡ್ತಿರ್ತಾರೆ ಏನಾಗಿರುತ್ತೆ ಆ ರಾಜ್ಯದ ಒಂದು ರಾಜ್ಯ ಚುನಾವಣೆ ಆಯುಕ್ತರು ಇದರ ಒಬ್ಬ ವಿಮರ್ಶಕರಿರ್ತಾರೆ. ಸೊ ದಿಸ್ ಇಸ್ ದ ಕಾಂಪೋಸಿಷನ್ ಆಫ್ ದ ಡಿಲಿಮಿಟೇಷನ್ ಕಮಿಷನ್ ಕರೀತಾರೆ. ಓಕೆನಾ, ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಮಾಡ್ತಾ ಇದ್ರೆ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಕಾನ್ಸ್ಟಿಟ್ಯೂಯೆಂಟ್ ಬಾರ್ಡರ್ಗಳನ್ನ ಟೆರಿಟರಿಗಳನ್ನ ಡ್ರಾ ಮಾಡುವಂಥದ್ದು ಈ ಒಂದು ಡಿಲಿಮಿಟೇಷನ್ ಕಮಿಷನ್ ನ ಮುಖ್ಯ ಉದ್ದೇಶವಾಗಿರುತ್ತೆ. ಓಕೆನಾ, ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಸೊ ಫಸ್ಟ್ ಯಾವಾಗ ಮಾಡ್ತಾ ಇದ್ರೆ 1952 ಅಂದ್ರೆ ಇದನ್ನ ಒಂದು ಡಿಲಿಮಿಟೇಷನ್ ಕಮಿಷನ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಬರೀ 4 ಸಲ ಆಕ್ಟ್ ಇದರ ಒಂದು ಕಮಿಷನ್ ಮಾಡ್ತಾ ಹೋಗ್ತಾರೆ. ಅದು 1952, 1963, 1973 ಲಾಸ್ಟ್ ಬಂದು 2002 ಆಗಿದೆ. ಆಮೇಲೆ ಇಲ್ಲಿವರೆಗೆ ಬರೀ 4 ಮಾತ್ರ ಡಿಲಿಮಿಟೇಷನ್ ಕಮಿಷನ್ ಮಾಡಿದ್ರೆ, ರಿಮೈನಿಂಗ್ ಮಾಡಿಲ್ಲ. ಓಕೆನಾ, ಸೊ ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲಿ ಆಪ್ಷನ್ ಡಿ 1952 ಇಸ್ ದ ರೈಟ್ ಆಗುತ್ತೆ. ಇದು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಡಿಲಿಮಿಟೇಷನ್ ಆಯೋಗವನ್ನ ರಚನೆ ಮಾಡ್ತಾರಂತ ಒಂದು ವರ್ಷ ಅಂದ್ರೆ 1992. ನೋಡಿ, ನಮ್ಗೆ ಎರಡು ಆರ್ಟಿಕಲ್ಸ್ ವೆರಿ ಇಂಪಾರ್ಟೆಂಟ್ ಗೊತ್ತಿರಬೇಕು ಇಲ್ಲಿ. ನೋಡಿ, ಆರ್ಟಿಕಲ್ 82 ಹೇಳ್ತಿದ್ರೆ ಆಕ್ಚುಲಿ ದ ಪಾರ್ಲಿಮೆಂಟ್ ಎನಾಕ್ಟ್ಸ್ ದ ಡಿಲಿಮಿಟೇಷನ್ ಆಕ್ಟ್ ಆಫ್ಟರ್ ಎವ್ರಿ ಸೆನ್ಸ್ ಅಂತ ಕರೀತಾರೆ. ಅಂದ್ರೆ ಏನು ಪ್ರತಿ ಒಂದು ಜನಗಣತಿ ಆಗುತ್ತಲ್ಲ ಅದ್ರ ಆದ ನಂತರನೇ ನೀವು ಡಿಲಿಮಿಟೇಷನ್ ಕಮಿಷನ್ ಮಾಡಲೇಬೇಕು ಅನ್ನೋದು ಒಂದು ಕಡ್ಡಾಯ ಹೇಳ್ತಾ ಹೋಗುತ್ತೆ. ಅದು ಆರ್ಟಿಕಲ್ 82, ಇದಕ್ಕೆ ಪಾರ್ಲಿಮೆಂಟ್ಗೆ ಪವರ್ ಇದೆ. ಅದೇ ರೀತಿ ಆರ್ಟಿಕಲ್ 170 ಇದೆಯಲ್ಲ, ಇದೇನಿರುತ್ತೆ ಸೊ ಎವ್ರಿ ಸೆನ್ಸಸ್ ಆದ ನಂತರ ಆಕ್ಚುಲಿ ಸ್ಟೇಟ್ ಅಲ್ಲಿ ಕೂಡ ಏನಂತಂದ್ರೆ ಡಿಲಿಮಿಟೇಷನ್ ಕಮಿಷನ್ ಮುಖಾಂತರ ಟೆರಿಟೋರಿಯಲ್ ಕನ್ಸ್ಟಿಟ್ಯೂಗಳನ್ನ ಡಿವೈಡ್ ಮಾಡಬೇಕಂತ ಹೇಳ್ತಾ ಹೋಗ್ತಾರೆ. ಓಕೆನಾ, ಸೊ ಹಾಗಾಗಿ ಗೊತ್ತಿರಬೇಕು ಫಸ್ಟ್ ಆಗಿದ್ದು 1952 ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಬರೀ 4 ಡಿಲಿಮಿಟೇಷನ್ ಕಮಿಷನ್ ಮಾತ್ರ ಆಗಿದೆ. ರೀಸೆಂಟ್ ಆಗಿದ್ದ ಯುಪಿಎಸ್ಸಿ ಕೂಡ ಪ್ರಶ್ನೆ ಕೇಳಿದ್ರು. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ, ಸೊ 1932 ಬ್ರಿಟಿಷ್ ಸರ್ಕಾರ ಮತ್ತು ಮಹಾತ್ಮ ಗಾಂಧೀಜಿಯವರ ಅಂದ್ರೆ ಆಕ್ಚುಲಿ ಬ್ರಿಟಿಷ್ ಸರ್ಕಾರ ಅದಕ್ಕೆ ಆಕ್ಚುಲಿ ಮಹಾತ್ಮ ಗಾಂಧಿ ಮತ್ತೆ ಇವನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಅಲ್ಲಿ ಬರ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಓಕೆ, 1932 ಬ್ರಿಟಿಷ್ ಸರ್ಕಾರ ಮಹಾತ್ಮ ಗಾಂಧಿ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಧ್ಯೆ ಏನಂದ್ರೆ ಒಂದು ಒಪ್ಪಂದ ಆಗುತ್ತೆ, ಅದನ್ನ ಪುನಾ ಒಪ್ಪಂದ ಅಥವಾ ಪುನಾ ಫ್ಯಾಕ್ಟ್ ಅಂತ ಕರೀತಾರೆ. ಹಾಗಾದ್ರೆ ಈ ಪುನಾ ಒಪ್ಪಂದ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಂತ ಕೇಳ್ತಾರೆ. ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ರಚನೆ, ಡೊಮಿನಿಯನ್ ಅಂದ್ರೆ ಸ್ವಾತಂತ್ರ್ಯ ಅಂತ ಕರಿತೀವಿ. ಎರಡನೇದು ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಅಂತ ಕರಿತೀವಿ. ಆಪ್ಷನ್ ಸಿ ಅಲ್ಲಿ ಹರಿಜನರಿಗೆ ಅಂದ್ರೆ ಎಸ್ಸಿ ಎಸ್ಟಿ ಅಂತ ಅರ್ಥ. ಓಕೆನಾ, ಹರಿಜನರಿಗೆ ಪ್ರತ್ಯೇಕ ಮತದಾನ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಹರಿಜನರಿಗೆ ಎಸ್ಸಿ ಎಸ್ಟಿಗೆ ಮೀಸಲಾತಿ ಒಂದೇ ಜಂಟಿ ಮತದಾನ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನೀವೆಲ್ಲ ಕೂಡ ಇಷ್ಟಿಲ್ಲ ಓದಿರ್ತಾರೆ ಒಂದು ಟಾಪಿಕ್ ಪುನಃ ಫ್ಯಾಕ್ಟ್ ಅಥವಾ ಪುನಃ ಬಂದು ಕರೆದ್ರೆ 1932 ಬರುತ್ತೆ. ಇದು ಮಹಾತ್ಮ ಗಾಂಧಿ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಧ್ಯೆ ಇರುವಂತಹ ಒಪ್ಪಂದ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ಏನು ಈ ಒಂದು ಒಪ್ಪಂದ ಇದೆಯಲ್ಲ ಇದ್ರ ಪಕ್ಕ ಏನ್ ಮಾಡ್ತಾರೆ ಆಕ್ಚುಲಿ ಹರಿಜನರಿಗೆ ಅಥವಾ ಎಸ್ಸಿ ಎಸ್ಟಿ ಏನಂತಂದ್ರೆ ಮೀಸಲಾತಿಯೊಂದಿಗೆ ಜಂಟಿ ಮತದಾನಕ್ಕೆ ಅವಕಾಶ ಕೊಡ್ತಾ ಹೋಗ್ತಾರೆ. ಹೌದಾ, ನೋಡಿ ನಿಮ್ಗೆಲ್ಲ ಗೊತ್ತಿರುವಂತೆ ಏನು ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂತ ಇದ್ದೀರ, ನೀವು ಕೂಡ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಆಫ್ 1909 ಓದಿದ್ರಾ. ಇಲ್ಲಿ ಏನ್ ಮಾಡ್ತಾರೆ ಫಸ್ಟ್ ಟೈಮು ಯಾರು ಲಾರ್ಡ್ ಮಿಂಟೋ ಇರ್ತಾರಲ್ಲ, ನೀವೆಲ್ಲ ಕೂಡ ಓದಿದ್ರಾ ಲಾರ್ಡ್ ಮಿಂಟೋ ಅಂತ. ಇದೇನ್ ಮಾಡ್ತಾರೆ ಆಕ್ಚುಲಿ ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ ಮಾಡ್ತಾರೆ ಅಂದ್ರೆ ಒಂದು ಸಪರೇಟ್ ಎಲೆಕ್ಟ್ರೇಟ್ ಅನ್ನ ಶಾಪ್ ಮಾಡ್ತಾರೆ. ಇದನ್ನ ಕಮಲ್ ಎಲೆಕ್ಟ್ರೇಟ್ ಅಂತ ಕರೀತಾರೆ. ಏನ್ ಮಾಡ್ತಾರೆ ಸಪರೇಟ್ ಎಲೆಕ್ಟ್ರೇಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಅದೇನಂತ ಕರಿತೀವಿ ನಾವು ಭಾರತ ಕೋಮು ಏನಂತಾರೆ ವಾದ ಪಥ ಅಂತ ಕರೀತಾರೆ. ಕೋಮು ಮತದಾನ ಪಿತಮ ಅಂತ ಕರೀತಾರೆ, ಮತದಾನದ ಪಿತಮ ಅಂತ ಕರೀತಾರೆ. ಯಾರನ್ನ ಲಾರ್ಡ್ ಮಿಂಟೋ ಪಿತಾಮ ಅಂತ ಕರೀತಾರೆ, ಲಾರ್ಡ್ ಮಿಂಟೋ ಅವರನ್ನ. ಓಕೆನಾ, ಇದೇನಾಗುತ್ತೆ ನೋಡಿ ನೆಕ್ಸ್ಟ್ ಹಂಗೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಇದನ್ನ ಫಸ್ಟ್ ಆಂಗ್ಲೋ ಡೇನ್ಸ್ ಕೊಡ್ತಾರೆ, ಸಿಕ್ಸ್ ಕೊಡ್ತಾರೆ, ಕ್ರಿಶ್ಚಿಯನ್ಸ್ ಕೊಡ್ತಾ ಹೋಗ್ತಾರೆ, ಹೆಣ್ಮಕ್ಳು ಕೊಡ್ತಾ ಹೋಗ್ತಾರೆ, ಅದೇ ರೀತಿ ಡಿಪ್ರೆಸ್ ಕಾಸ್ಟ್ ಕೊಡ್ತಾ ಹೋಗ್ತಾರೆ. ಅವಾಗ ಇಂದ ಅಂಬೇಡ್ಕರ್ ನೋಡಿದ್ರೆ ನಮಗ್ ಕೂಡ ಸಪರೇಟ್ ಆಗಿ ಎಸ್ಸಿ ಎಸ್ಟಿ ಸಪರೇಟ್ ಕೊಡ ಅಂತ ಹೇಳ್ತಾರೆ. ಅವಾಗ ಅದನ್ನ ಮಹಾತ್ಮ ಗಾಂಧಿಯವ್ರು ಅಪೋಸ್ ಮಾಡ್ತಾ ಹೋಗ್ತಾರೆ. ಓಕೆ, ನಿಮ್ಗೆ ಸಪರೇಟ್ ಒಂದು ಮತನ ಕೊಡಂಗಿಲ್ಲ, ನಮ್ಮಲ್ಲೇ ಒಂದು ಕೆಲವೊಂದು ಸೀಟ್ಸ್ಗಳು ಹೆಚ್ಚಿ ಕೊಡ್ತು ಅಂತ ಹೇಳ್ತಾರೆ. ಅದೇ ಒಂದು ಒಪ್ಪಂದ ಕರಿತೀವಿ, ದಟ್ ಇಸ್ ಕಾಲ್ ದ ಪುನಃ ಒಪ್ಪಂದ ಕರೀತಾರೆ. ಅದು ಯಾವಾಗಂತಂದ್ರೆ ಆಪ್ಷನ್ ಡಿ, ಹರಿಜನರಿಗೆ ಮೀಸಲಾತಿಯೊಂದಿಗೆ ಒಂದು ಜಂಟಿ ಮತದಾನಕ್ಕೆ ಅವಕಾಶ ಕೊಡ್ತಾ ಹೋಗ್ತಾರೆ. ಹಾಗಾಗಿ ದಟ್ ಇಸ್ ದ ಪುನಃ ಫ್ಯಾಕ್ಟ್ ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ನೋಡಿ ದಟ್ ಇಸ್ ದ ಪುನಃ ಒಪ್ಪಂದ ಅಥವಾ ಪುನಃ ಫ್ಯಾಕ್ಟ್ ಅಂತ ಕರೀತಾರೆ. 1932 ಏನ್ ಮಾಡ್ತಾರೆ ಇಲ್ಲಿ ಪರಿಶಿಷ್ಟ ಜಾತಿಗಳು ಕೂಡ ಏನ್ ಮಾಡ್ತಾರೆ ಆಕ್ಚುಲಿ
ಸೊ ಒಂದು ಜಂಟಿ ಚುನಾವಣೆ ವ್ಯವಸ್ಥೆಯನ್ನು ಕೂಡ ಒದಗಿಸ್ತಾ ಹೋಗ್ತಾರೆ ಅದು ಅಂಡರ್ ದ ಪುನಾ ಫ್ಯಾಕ್ಟ್ ಆಫ್ ದಿ 1932 ಅಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾವಣ, ಪ್ರಸ್ತುತ ಮಹಿಳೆಯರಿಗೆ 33% ಮೀಸಲಾತಿಯ ಸಾಂವಿಧಾನಿಕ ನಿಬಂಧನೆ ಡ್ಯಾಶ್ಗೆ ಅನ್ವಯಿಸುತ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಕೇರ್ಫುಲ್ ಹೋಗ್ಬೇಕು ನೀವು ಅಲ್ವಾ. ಸೊ ಪ್ರಸ್ತುತ ಮಹಿಳೆಯರಿಗೆ 33% ಮೀಸಲಾತಿಯು ಸಾಂವಿಧಾನಿಕ ನಿಬಂಧನೆ ಡ್ಯಾಶ್ಗೆ ಅನ್ವಯಿಸುತ್ತದೆ ಅಂತ ಕೇಳಿದರೆ, ಇಲ್ಲಿ ನಮಗೆ ಪಾರ್ಲಿಮೆಂಟ್ ಸಂಸತ್ ಅಂತಿದೆ, ಎರಡನೇದು ರಾಜ್ಯ ವಿಧಾನಸಭೆಗಳು ಅಥವಾ ಸ್ಟೇಟ್ ಅಸೆಂಬ್ಲಿ ಅಂತಿದೆ, ಮೂರನೇದು ಸ್ಥಳೀಯ ಸರ್ಕಾರಗಳು ಅಥವಾ ಲೋಕಲ್ ಗವರ್ಮೆಂಟ್ಸ್ ಅಂತಿದೆ, ಆಪ್ಷನ್ ಡಿ ಅಲ್ಲಿ ಕ್ಯಾಬಿನೆಟ್ ಅಂತಿದೆ. ಹೌದಾ, ಸೊ ನೀವು ಕೇರ್ಫುಲ್ ನೋಡಿ, ಪ್ರಸ್ತುತ ಅಂತ ಕೊಟ್ಟದ್ರಿಂದ ಸ್ವಲ್ಪ ಈ ಕ್ವಶನ್ಸ್ ಕನ್ಫ್ಯೂಸ್ ಆಗುತ್ತೆ ಅಲ್ವಾ. ಯಾಕಂದ್ರೆ ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಕೇವಲ ಇಲ್ಲಿ ಸ್ಥಳೀಯ ಸರಕಾರಗಳಲ್ಲಿ ಮಾತ್ರನೇ 33% ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಓಕೆನಾ, ಸೊ ರೀಸೆಂಟ್ ಆಗಿ ಒಂದು ಬಿಲ್ ಪಾಸ್ ಮಾಡಿದ್ದಾರೆ, ಬಟ್ ಅದನ್ನು ಕೂಡ ಇಂಪ್ಲಿಮೆಂಟೇಷನ್ ಆಗಿಲ್ಲ, ಗೊತ್ತಿರಬೇಕು ನಿಮಗೆ. ಓಕೆನಾ, ಸೊ ಪ್ರಸ್ತುತವಾಗಿ ಮಹಿಳೆಯರಿಗೆ ಒಂದು ಮೀಸಲಾತಿ ಕೊಟ್ಟಿರೋದು ಎಲ್ಲಿ ಅಂತಂದ್ರೆ ಅದು ಓನ್ಲಿ ಲೋಕಲ್ ಗವರ್ಮೆಂಟ್ಸ್ ಅಥವಾ ಪಂಚಾಯತ್ ರಾಜ್ ಮತ್ತೆ ಮುನ್ಸಿಪಾಲಿಟಿಗಳಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಲ್ರೆಡಿ ಓದಿದ್ವಿ 243D ಪ್ರಕಾರ ಇಲ್ಲಿ ಪಂಚಾಯತಿಗಳಲ್ಲಿ, ಅದೇ ರೀತಿ 243D ಪ್ರಕಾರ ಮುನ್ಸಿಪಾಲಿಟಿಗಳಲ್ಲಿ ನೋಡಿದ್ರೆ ಮಹಿಳೆಯರಿಗೆ ರಿಸರ್ವೇಷನ್ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಓನ್ಲಿ ಇನ್ ದ ಲೋಕಲ್ ಸೆಲ್ಫ್ ಗವರ್ಮೆಂಟ್ಸ್ ನಾಟ್ ಇನ್ ದ ಅದರ್ ಬಾಡೀಸ್ ಅಂತ ಹೇಳ್ತಾರೆ. ಸೊ ನಿಮಗೆಲ್ಲ ಗೊತ್ತಿರುವಂತ ಏನ್ ಮಾಡಿದ್ರೆ, ಇತ್ತೀಚೆಗೆ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಒಂದು ಅಮೆಂಡ್ ಮಾಡಿದೆ, ಅದನ್ನ ನಾವು 106 ಸಂವಿಧಾನ ತಿದ್ದುಪಡಿ ಕಾಯ್ದೆ 2023 ಅಂತ ಕರಿತೀವಿ. ಇದರ ಬಿಲ್ ನಂಬರ್ ಬಂದು 128 ಒಂದು ಮಸೂದೆ ಅಂತ ಕರೀತಾರೆ. ಓಕೆ, ಇದ್ರ ಮುಖಾಂತರ ಏನ್ ಮಾಡ್ತಾರೆ, ಸೊ ಪಾರ್ಲಿಮೆಂಟ್ನ ಲೋಕಸಭೆಯಲ್ಲಿ ಮತ್ತೆ ರಾಜ್ಯ ವಿಧಾನಸಭೆಗಳು ಏನ್ ಮಾಡ್ತಾರೆ, ಮಹಿಳೆಯರಿಗೆ 33% ಒಂದು ಮೀಸಲಾತಿಯನ್ನು ಕೊಡ್ತಾರೆ. ಓಕೆನಾ, ಅದೇನಂದ್ರೆ ಯಾವಾಗ ಸೆನ್ಸಸ್ ಆಗುತ್ತೋ ಅದರ ನಂತರ ಡಿಲಿಮಿಟೇಷನ್ ಕಮಿಷನ್ ಮಾಡಿ ಸವಾಗ ಏನ್ ಮಾಡ್ತಾರೆ, ಈ ಒಂದು ರಿಸರ್ವೇಷನ್ ನ ಜಾರಿಗೆ ಬರುತ್ತೆ. ಜಾರಿಗೆ ಬಂದ ಎಷ್ಟು ವರ್ಷ ಇರುತ್ತೆ, ಇದು 15 ಕಾಲ ಜಾರಿಯಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೊ ಹಾಗಾಗಿ ಇನ್ನು ಕೂಡ ನಮ್ಮ ದೇಶದಲ್ಲಿ ಸೆನ್ಸಸ್ ಆಗಿಲ್ಲ, ಜನಗಣತಿ ಆಗಿಲ್ಲ, ಇನ್ನು ಡಿಲಿಮಿಟೇಷನ್ ಕೂಡ ಆಗಿಲ್ಲ. ಹಾಗಾಗಿ ಸೊ ಸ್ಟಿಲ್ ದೇರ್ ಇಸ್ ನೋ ರಿಸರ್ವೇಷನ್ ಫಾರ್ ವುಮೆನ್ಸ್ ಇನ್ ದ ಲೋಕಸಭಾ ಅಂಡ್ ಸ್ಟೇಟ್ ಅಸೆಂಬ್ಲಿ. ಓಕೆನಾ, ಇದರ ಮಸೂದೆ ನಂಬರ್ ಬಂದು 128 ಮಸೂದೆ ನಂಬರ್ ಆಗಿದೆ, ಆಕ್ಟ್ ನಂಬರ್ ಬಂದು 106 ಆಗಿದೆ. ಓಕೆ, ಇನ್ಫಾರ್ಮೇಶನ್ ಒಂದ್ ಕಡೆ ನೋಡ್ಕೊಳ್ಳಿ. ಓಕೆ, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾವಣ, ಲಂಬ ಮೀಸಲಾತಿ ಅಥವಾ ಇಂಗ್ಲಿಷ್ ನಾವು ಇದನ್ನ ವರ್ಟಿಕಲ್ ರಿಸರ್ವೇಷನ್ ಕರೀತಾರೆ. ಲಂಬ ಮೀಸಲಾತಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದ್ರು ಪ್ರಶ್ನೆ ಅಲ್ವಾ. ಸೊ ಸ್ಟೇಟ್ಮೆಂಟ್ 1 ನೋಡ್ತಾವಣ, ಮಹಿಳೆಯರು ತೃತೀಯ ಲಿಂಗಿಗಳು ಮತ್ತು ದೈಹಿಕ ಅಂಗವಿಕಲರಿಗೆ ಮೀಸಲಾತಿಯನ್ನ ಒದಗಿಸುವಂತದ್ದು. ಆಪ್ಷನ್ 2 ಸ್ಟೇಟ್ಮೆಂಟ್ 2 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಒಬಿಸಿಗಳಿಗೆ ಮೀಸಲಾತಿಯನ್ನ ಒದಗಿಸುವಂತದ್ದು. ಇಲ್ಲಿ ಆಪ್ಷನ್ ಎ ಅಲ್ಲಿ ಓನ್ಲಿ 1, ಆಪ್ಷನ್ ಬಿ ಅಲ್ಲಿ ಓನ್ಲಿ 2, ಆಪ್ಷನ್ ಸಿ ಅಲ್ಲಿ ಬೋತ್ 1 and 2, ಆಪ್ಷನ್ ಡಿ ಅಲ್ಲಿ ನನ್ ಆಫ್ ಗೆ ಬಂದಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ನೋಡಿ, ನಮ್ಗೆ ಮೀಸಲಾತಿಯಲ್ಲಿ ತೆರ ಡಿಫ್ರೆಂಟ್ ಬರ್ತಾ ಹೋಗುತ್ತೆ. ಒಂದು ವರ್ಟಿಕಲ್ ರಿಸರ್ವೇಷನ್ ಕರಿತೀವಿ, ಆರಿಜೆಂಟಲ್ ರಿಸರ್ವೇಷನ್ ಕರಿತೀವಿ, ಜೆಂಡರ್ ಬೇಸ್ಡ್ ರಿಸರ್ವೇಷನ್ ಕರಿತೀವಿ, ಆಮೇಲೆ ಕಮ್ಯುನಿಟಿ ಬೇಸ್ಡ್ ರಿಸರ್ವೇಷನ್ ಕರಿತಾ ಹೋಗ್ತೀವಿ ಅಲ್ವಾ. ಸೊ ಹಾಗಾಗಿ ನಮ್ಗೆ ಲಂಬ ಮೀಸಲಾತಿ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ಏನು ಈ ಲಂಬ ಮೀಸಲಾತಿ ಇದೆಯಲ್ಲ, ಇಲ್ಲಿ ಏನ್ ಮಾಡ್ತಾರೆ, ಫಸ್ಟ್ ಗೆ SC ದ ರಿಸರ್ವೇಷನ್ ಕೊಡ್ತಾರೆ, ಆಮೇಲೆ ST ಕೊಡ್ತಾರೆ, ಆಮೇಲೆ OBC ಕೊಡ್ತಾರೆ, ಆಮೇಲೆ GM, ಅಂದ್ರೆ GM ಇಸ್ ನಾಟ್ ಎ ರಿಸರ್ವೇಷನ್, ಆಕ್ಚುಲಿ ಈ ತರ ಬರ್ತಾ ಹೋಗುತ್ತೆ. ಓಕೆ, ಇದನ್ನ ನಾವೇನ್ ಕರಿತೀವಿ, ಆರಿಜೆಂಟಲ್ ಅಥವಾ ವರ್ಟಿಕಲ್ ಅಥವಾ ಲಂಬ ಮೀಸಲಾತಿ ಕರೀತಾರೆ. ಓಕೆನಾ, ಸೊ ಹಾಗಾಗಿ ಏನು ಈ ಆರಿಜೆಂಟಲ್ ಅಥವಾ ಇದಕ್ಕೆ ಕರೆದುಕೊಂಡದಲ್ಲಿ ಸಮತಲ ಅಂತ ಕರಿತೀವಲ್ವಾ. ಇಲ್ಲಿ ಏನಂದ್ರೆ ನೋಡಿ, ಈಗ ಇಲ್ಲಿ ಯಾರಿಗೆ ಕೊಡ್ತಾರೆ, ವುಮೆನ್ಸ್ಗೆ ಕೊಡ್ತಾರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೊಡ್ತಾರೆ, ಟ್ರಾನ್ಸ್ಜೆಂಡರ್ ಕೊಡ್ತಾರೆ. ಇದನ್ನ ಏನ್ ಕರಿತೀವಿ ನಾವು, ಸಮತಲ ಅಥವಾ ಆರಿಜೆಂಟಲ್ ರಿಸರ್ವೇಷನ್ ಕರೀತಾರೆ. ಇಲ್ಲಿ ಏನ್ ಕೇಳಿದ್ರೆ ಲಂಬ ಮೀಸಲಾತಿ ಇದೆಯಲ್ಲ, ಇದು SC ST ಮತ್ತು OBC ಅಂತಾರೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಏನಂತಂದ್ರೆ ಇದು ಆರಿಜೆಂಟಲ್ ರಿಸರ್ವೇಷನ್ ಅಥವಾ ಸಮತಲ ಮೀಸಲಾತಿ ಆಗಿದೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಓಕೆ, ಸೆಕೆಂಡ್ ಇದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ ರಿಗಾರ್ಡಿಂಗ್ ದ ವರ್ಟಿಕಲ್ ರಿಸರ್ವೇಷನ್. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಕೇವಲ 2 ಮಾತ್ರ, ಓನ್ಲಿ 2 ಸ್ಟೇಟ್ಮೆಂಟ್ ಇಸ್ ದ ರೈಟ್ ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಅರ್ಥ ಆಯ್ತಾ, ಇಲ್ಲಿ ಒಂದ್ಸಲ ಮ್ಯಾಪ್ ಮಾಡ್ಕೊಂಡು ಗೊತ್ತಾಗುತ್ತೆ ನಿಮಗೆ, ಇಲ್ಲಿ ನೋಡಿ. ಸೊ ದಿಸ್ ಇಸ್ ಕಾಲ್ಡ್ ದ ವರ್ಟಿಕಲ್ ರಿಸರ್ವೇಷನ್, ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಜನರು ಈ ತರ ಕಡೆ ಈ ತರ ಒಂದು ರಿಸರ್ವೇಷನ್ ಕೊಡ್ತಲ್ವಾ, ಅದನ್ನ ನಾವು ಲಂಬ ರಿಸರ್ವೇಷನ್ ಕರೀತಾರೆ. ವರ್ಟಿಕಲ್ ಅಂತ ಆರಿಜೆಂಟಲ್ ಅಂದಾಗ ನಮಗೆ ಇಲ್ಲಿ ವುಮೆನ್ಸ್ ಇರುತ್ತೆ. ಅಂದ್ರೆ ನೋಡಿ, OBC ಅಲ್ಲಿ ವುಮೆನ್ಗೆ ಹ್ಯಾಂಡಿಕ್ಯಾಪ್ಗೆ, ಫ್ರೀಡಮ್ ಫೈಟರ್ಗೆ, ಟ್ರಾನ್ಸ್ಜೆಂಡರ್ಗೆ ಕೊಡ್ತಾ ಹೋಗ್ತಾರೆ. ಅದೇ ರೀತಿ SC ವುಮೆನ್ಸ್ಗೆ, ಆಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ ಈ ತರ ಕೊಡ್ತಾವೆ. ಇದನ್ನ ನಾವು ಆರಿಜೆಂಟಲ್ ಅಂತ ಕರೀತಾರೆ ಅಥವಾ ಸಮತಲ ಮೀಸಲು ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಓನ್ಲಿ 2 ಸ್ಟೇಟ್ಮೆಂಟ್ ಇಸ್ ದ ರೈಟ್ ಆಗುತ್ತೆ. ಓಕೆ,
ನೆಕ್ಸ್ಟ್ ಪ್ರಶ್ನೆ ಇದೆ ನೋಡಿ, ಮೀಸಲಾತಿ ಹಕ್ಕು ಅಥವಾ ರೈಟ್ ಟು ರಿಸರ್ವೇಶನ್ ಒಂದು ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ. ಇದೊಂದು ಮೂಲಭೂತ ಹಕ್ಕು ಅಥವಾ ಫಂಡಮೆಂಟಲ್ ರೈಟಾ ಅಥವಾ ಕಾನೂನುಬದ್ಧ ಹಕ್ಕು ಲೀಗಲ್ ರೈಟಾ, ಆಪ್ಷನ್ ಸಿಯಲ್ಲಿ ಸಾಂವಿಧಾನಿಕ ಹಕ್ಕು ಅಥವಾ ಕಾನ್ಸ್ಟಿಟ್ಯೂಷನ್ ರೈಟಾ, ಆಪ್ಷನ್ ಡಿಯಲ್ಲಿ ಮೇಲಿನವುಗಳು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಹಾಗಾಗಿ ಇದನ್ನ ನೀವು, ಇದೊಂದು ಹೋಮ್ವರ್ಕ್ ಕ್ವಶನ್ ಆಗಿದೆ, ಸೊ ಹಾಗಾಗಿ ಕಾಮೆಂಟ್ ಅಲ್ಲಿ ಇದರ ಬಗ್ಗೆ ನೀವು ಉತ್ತರ ತಿಳಿಸಿ, ಇದನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಆನ್ಸರ್ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಹಾಗಾಗಿ ಇದಿಷ್ಟು ಕ್ಲಾಸ್ ಆಗಿತ್ತು. ದಯವಿಟ್ಟು ನನ್ನ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ, ಸೊ ದಯವಿಟ್ಟು ನನ್ನ ಒಂದು ವಿಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು, ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗ್ತಾವೆ. ಥ್ಯಾಂಕ್ ಯು.